ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನೆಲ್ ಮತ್ತು ಟಿವಿಕೆ. ಇವತ್ತು ನಮ್ಮೊಂದಿಗೆ ಕೆ ಟಿ ರಾಜ್ಕುಮಾರ್ ಅವರಿದ್ದಾರೆ. ಡಾಕ್ಟರ್ ಕೆ ಟಿ ರಾಜ್ಕುಮಾರ್ ಅನ್ನೋಕ್ಕೆ ನನಗೊಂದು ಸ್ವಲ್ಪ ಖುಷಿಯಾಗಿ ಹೇಳ್ತೀನಿ, ಓಕೆನಾ? ಅವ್ರು ಇವಾಗ ಕೆ ಆರ್ ಪುರಂ ಕ್ಷೇತ್ರದಲ್ಲಿ ಶಾಸಕರ ಸ್ಥಾನಕ್ಕೆ ನಾಮಿನೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರ ಜೊತೆ ಬನ್ನಿ ಮಾತಾಡೋಣ. ಸರ್, ನಮಸ್ಕಾರ. ಸರ್, ನಮಸ್ಕಾರ. ನನ್ನ ಹೆಸರು ಕೆ ಟಿ ರಾಜ್ಕುಮಾರ್ ಅಂದ್ಬಿಟ್ಟು. ನಾನೀಗ 2018 ಸ್ವತಂತ್ರ ಅಭ್ಯರ್ಥಿಯಾಗಿ ನನ್ನ ನಾಮಿನೇಷನ್. ನಮಸ್ಕಾರ. ಕೃಷ್ಣರಾಜಪುರ ಕ್ಷೇತ್ರದ ಜನತೆಗೆ ನಮಸ್ಕಾರ. ಓಕೆ ಸರ್, ನೀವು 15 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಾ. ನೀವು ಶಾಸಕರಾಗಿ ನಾಮಿನೇಷನ್ ಕೂಡ ಕೊಟ್ಟಿದ್ದೀರಾ ಕೇರಳ ವಿಧಾನಸಭೆ ಕ್ಷೇತ್ರಕ್ಕೆ ಈ ವರ್ಷದಲ್ಲಿ. ಸೊ ಏನಕ್ಕೆ ಆಲೋಚನೆ ಬಂತು ಈ ಸತಿ ನೀವು ಎಮ್ ಎಲ್ ಎ ಆಗಿ ನಿಂತ್ಕೊಬೇಕಂತ? ನಾನು 23 ವರ್ಷಗಳಲ್ಲೇ ನಾನು ಸಿ ಎಂ ಸಿ ಸದಸ್ಯನಾಗಿದ್ದೆ. ಅವತ್ತು ನಮಗೆ ನಾನು ಜೆ ಡಿ ಎಸ್ ಅಲ್ಲಿ ಸದಸ್ಯನಾಗಿದ್ದು, ಅವತ್ತು ಅಶ್ವಥ್ ನಾರಾಯಣ ರೆಡ್ಡಿ ಅವರು ಈ ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದರು. ಅವ್ರ ಜೊತೆ ನಾವು ಒಂದಾಟಗಳು ಇಟ್ಕೊಂಡು ಬಂದಿದ್ವಿ. ಆಮೇಲೆ ಏನಾಯಿತು, ಬಿ ಜೆ ಪಿ ಜೆ ಡಿ ಎಸ್ ಇಂದ ಅಶ್ವಥ್ ನಾರಾಯಣ ರೆಡ್ಡಿ ಅವರು ಇದಕ್ಕೆ ಹೋದರು, ಬಿ ಜೆ ಪಿಗೆ ಹೋದರು. ಅವ್ರ ಜೊತೆ ನಾವು ಬಿ ಜೆ ಪಿಗೆ ಹೋದ್ವಿ. ಹೋದಾಗ ಆಗ ಅಶ್ವಥ್ ನಾರಾಯಣ ರೆಡ್ಡಿಯವರು ನಂದೀಶ್ ರೆಡ್ಡಿಯವರು ಟಿಕೆಟ್ ಟ್ರೈ ಮಾಡಿದಾಗ ನಂದೀಶ್ ರೆಡ್ಡಿಯವ್ರಿಗೆ ಟಿಕೆಟ್ ಆಯಿತು. ಆವತ್ತು ನಂದೀಶ್ ರೆಡ್ಡಿ ಅವ್ರ ಜೊತೆ ಇದ್ದು ನಾವು ಸಗೈರಾಜು ಸರು, ಪ್ರಕಾಶ್ ಅಣ್ಣ ಎಲ್ಲ ಓಡಾಡಿ ಅವತ್ತಿಂದನೂ ಅವ್ರ ಜೊತೆನೇ ಗೆಲ್ಸ್ಕೊಂಬಂದ್ವಿ. ಎಮ್ ಎಲ್ ಎ ಎಲೆಕ್ಷನ್ ಓಡಾಡಿ ಗೆಲ್ಸ್ಕೊಂಬಂದ್ವಿ. ಆವತ್ತು ನಮ್ಮ ಸಗೈರಾಜ ಅನ್ನೋರಿಗೂ ಹೇಳಿದರು, ನಮಗೂ ಹೇಳಿದರು ಕಾರ್ಪೊರೇಷನ್ ಸೀಟ್ ಕೊಡ್ತೀವಿ ಅಂದ್ಬಿಟ್ಟು ಮಾತುಕತೆ ನಡೆದು ನಾವು ಮುಂದಕ್ಕೆ ಹೋಗಿದ್ವಿ. ಆಗ ಇವರು ನಂದೀಶ್ ರೆಡ್ಡಿಯವರು ಯಾವುದೇ ಒಂದು ಅವ್ರ ಮಾತನ್ನು ಉಳಿಸ್ಕೊಂಡು ಬೇರೆಯವ್ರಿಗೆ ಹೊಸಬ್ರನ್ನ ಸೇರಿಸ್ಕೊಂಡು ಕಾಂಗ್ರೆಸ್ಸಿಂದ ಎಲ್ಲನೂ ಸೇರಿಸ್ಕೊಂಡು ನಮ್ಮನ್ನು ಕೈಬಿಟ್ರು. ನಾವಾಗ ಸರಿ ಅಂದ್ಬಿಟ್ಟು ಆಗ ನಾವು ತಿರ್ಗಾ ನಾವು ಜೆ ಡಿ ಎಸ್ಸಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಜೆ ಡಿ ಎಸ್ಸಲ್ಲಿ ನಿಂತು ಕೆ ಆರ್ ಪಿಎಂಲ್ಲಿ ಸೆಕೆಂಡ್ ಪ್ಲೇಸ್ ಬಂದೆ. ಸೆಕೆಂಡ್ ಪ್ಲೇಸ್ ಬಂದು ತಿರ್ಗಾ ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾಯಿದ್ವಿ. ತಿರ್ಗಾ ಇಟ್ಕೊಂಡು ಹಿಂಗೆ ಬಸವರಾಜ್ ಅವ್ರನ್ನ ತಿರ್ಗಾ ನಾನು ಜೆ ಡಿ ಎಸ್ಸಲ್ಲಿ ಎಮ್ ಎಲ್ ಎಗೆ ಟಿಕೆಟ್ ಟ್ರೈ ಮಾಡಿದ್ದೆ. ಆಗ ನನ್ನ ಎಮ್ ಎಲ್ ಎಲ್ಲಿ ಜೆ ಡಿ ಎಸ್ಸಲ್ಲಿ ನಂಗೆ ಟಿಕೆಟ್ ಆಗಿಲ್ಲ. ಆಗ ನಾನು ತಿರ್ಗಾ ನಾನು ಬಸವರಾಜ್ ಅವ್ರಿಗೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಸ್ಕೊಳೋದಾಯಿತು. ಇವತ್ತುವರೆಗೂ ಬಸವರಾಜ್ ಅವರು ನಮಗೂ ಮಾತು ಕೊಟ್ಟರು, ಕಾರ್ಪೊರೇಷನ್ ಸೀಟ್ ಕೊಡ್ತೀನಿ ಇನ್ನೊಂದು ಎಲ್ಲ ಹೇಳಿದ್ರು. ಅವರು ಅವ್ರ ಮಾತು ಅವರು ಉಳಿಸ್ಕೊಂಡಿಲ್ಲ. ಆಮೇಲೆ ಈಗ ನಾನು ಬೇಡ ರಾಜಕೀಯ ಬೇಡ, ಒಂದು ಬೇಡ ಬಿಟ್ಬಿಡೋಣ, ಒಂದು 5 ವರ್ಷ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಈಗ ಇವರು ಮಾತಾಡ್ತಾ ಇರೋ ಮಾತುಗಳು, ರಾಜ್ಕುಮಾರ್ದ 50 ಓಟಿಲ್ಲ, 100 ಓಟಿಲ್ಲ, ಇವತ್ತು ಯಾರು ಜನ ಇಲ್ಲ, ಏನೂ ಇಲ್ಲ, ನಾನು ಈ ಥರ ಮಾತಾಡ್ಕೊಂಬರ್ತಾ ಇದ್ದೆ. ನನಗೂ ಸ್ವಲ್ಪ ಅಲ್ಟಾಯಿತು, ಏನಪ್ಪ ಈ ಥರ ಎಲ್ಲ ಮಾತಾಡ್ಕೊಂಬರ್ತಾ ಇದ್ದಾರೆ ಅಂದ್ಬಿಟ್ಟು. ಸ್ವಲ್ಪ ಜನ ಈಗಲೂ ಮಾತಾಡ್ತಾ ಇದ್ದಾರೆ ನಾನು ನಾಮಿನೇಷನ್ ಹಾಕಿರೋದಕ್ಕೆ, ಓ ಇದು ಕಾಂಗ್ರೆಸ್ಸಲ್ಲಿ ದುಡ್ಡು ಕಮಿಟ್ ಆಗೋದಕ್ಕೆ, ದುಡ್ಡು ತಗೊಳೋದಕ್ಕೆ ಇವೆಲ್ಲ ಗಿಮಿಕು ಅಂತ ಇದ್ದಾರೆ. ಅದಕ್ಕೆ ನಾನು ಒಂದು ವಿಷಯ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬಸವರಾಜ್ ಅವ್ರಿಗೆ ನಾನು 2013 ಏನು ಅವ್ರು ಎಮ್ ಎಲ್ ಎಗೆ ನಿಂತ್ಕೊಂಡಿದ್ರು, ಅವತ್ತು ನಾವು 10,000 ಜನ ಜೆ ಡಿ ಎಸ್ಸಿಂದ ಒಂದೇ ಸತಿ ಸೇರ್ಪಡೆ ಆದ್ವಿ. ಆದರೆ ಅವ್ರ ಹತ್ರ ಯಾವುದೇ ಒಂದು ರೂಪಾಯಿನೂ ಅವ್ರ ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡಿದೆ. ಫ್ರೀಯಾಗಿ ಅವ್ರನ್ನ ಮಾತಾಡಿ ಗೆಲ್ಸ್ಕೊಂಬಂದಿದ್ದು. ಅವ್ರು ಹೇಳೋದು ನಮ್ಮ ದೇವ್ರ ಮೇಲೆ ಪ್ರಮಾಣ ಮಾಡೋದು, ನಾನು ಕಾರ್ಪೊರೇಷನ್ ಸೀಟ್ ಕೊಡ್ತೀನಿ ಇನ್ನೊಂದು ಅನ್ನೇ ಹೇಳಿದ್ರು. ಇವತ್ತುವರೆಗೂ ಬಸವರಾಜ್ ಅವ್ರ ಹತ್ರ ನಾನು ಸಿಂಗಲ್ 1 ರೂಪಾಯಿ ನಾನು ತೊಗೊಂಡಿಲ್ಲ. ಇನ್ನೊಂದು ಪಿನ್ ಅಂತೂ ಅವ್ರ ಹತ್ರ ನಾನು ಸಪೋರ್ಟ್ ಇವತ್ತುವರೆಗೂ 5 ವರ್ಷದಿಂದ ನಾನು ತೊಗೊಂಡಿಲ್ಲ. ನಾನು ಕಾಂಗ್ರೆಸ್ಗೆ ನಾನು ಸೇರ್ಪಡೆ ಆಗಿಲ್ಲ, ಮೆಂಬರ್ಶಿಪ್ಪು ಮಾಡಿಲ್ಲ ಇವತ್ತುವರೆಗೂ. ಅವತ್ತು ನಾನು ನಂದೀಶ್ ರೆಡ್ಡಿ ನಮ್ಮ ಸ್ವಲ್ಪ ತೊಂದರೆ ಕೊಟ್ಟಿರೋದ್ರಿಂದ ನಾವು ಬಸವರಾಜನ್ನ ಸಪೋರ್ಟ್ ಮಾಡಬೇಕಾಗಿತ್ತು, ನಂದೀಶ್ ರೆಡ್ಡಿ ಸೋಲಿಸ್ಬೇಕಾಗಿತ್ತು, ಅದರಿಂದ ನಾವು ಬಸವರಾಜ್ ಅವ್ರು ಸಪೋರ್ಟ್ ಮಾಡಿದ್ವಿ. ಆಗಲಿ ಇನ್ನೊಂದು ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗಲಿ 2013 ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗಲಿ ನಾವು ಬಸವರಾಜ್ಗೆ ಮಾಡಿಲ್ಲ. ಈಗಲೂ ಇವಾಗ 2018 ಈಗ ನಾನು ನಾಮಿನೇಷನ್ ಮಾಡೋದೇ ಪೊಲಿಟಿಷಿಯನ್ಸ್ ಇವಾಗ ಇರೋರನ್ನು ಯಾರು ತಲೆ ಕೆಡಿಸ್ಕೊತಾ ಇಲ್ಲ ಇವತ್ತುವರೆಗೂ. ಇಲ್ಲಿ ಇನ್ನೊಂದು ಒಂದು ಯಾರನ್ನು ಲೀಡರ್ಸ್ ನಾನು ಒಳ್ಳೆ ಯಾರನ್ನು ಒಳ್ಳೆ ಜನ ಇದ್ದರೆ ಲೀಡರ್ಸ್ನ ಏನನ್ನು ಒಳ್ಳೇದು ಮಾಡೋಕೆ ಹೋಗ್ತೀನಿ ಅಂದರೆ ಅವನ್ನ ಸುಮ್ಮನೆ ಕಂಪ್ಲೇಂಟ್ಗಳು ಕೊಡೋದು, ಇದು ಮಾಡೋದು ಇದು ಮಾಡ್ತಾ ಇದ್ದಾರೆ. ನಾನು ಇದೇ ನಂದೀಶ್ ರೆಡ್ಡಿ ಅವ್ರ ಜೊತೆ ಇದ್ದಾಗ ಬಿ ಜೆ ಪಿಯಲ್ಲಿ ನಾನು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವಿಚಾರಿಸಿ, ಇಲ್ಲ ನೀವು ತಾಸಿ ಬಡವ್ರಿಗೆ ತೊಂದರೆ ಕೊಡ್ತಾ ಇದ್ರೆ ಹಿಂಗೆ ಮಾಡಬಾರ್ದು ಅಂದಿದ್ದಕ್ಕೆ ಇದೇ ನಂದೀಶ್ ರೆಡ್ಡಿ ಅವರು ಆ ಡಾಕ್ಟ್ರನ್ನ ಕರೆಸಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿಸಿದ್ರು. ಅವತ್ತು ನಾನು ಹೇಳಿದೆ, ಇಲ್ಲ ನಾನು ಮಾಡ್ತಾಯಿರೋ ಸರಿ ಇಲ್ಲ, ಕೇರ್ ಪೋಮಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ನೀನು ಒಂಥರ ಇದು ಮಾಡ್ತಾ ಇದೀಯ ಅಂತ ಕೇಳಿದ್ದಕ್ಕೆ ನಾನು ಕಾರ್ಪೊರೇಷನ್ ಸೀಟ್ ಕೊಟ್ಟಿಲ್ಲ ಅವರು. ನಮಗೆ ನಮ್ಮ ಗುರುಗಳು ಅಶ್ವಥ್ ನಾರಾಯಣ ರೆಡ್ಡಿ ಅವರು ನಮ್ಮ ಗುರುಗಳು. ಅವರಿಂದ ನಾನು ಸ್ವಲ್ಪ ಆನೆಸ್ಟಿ ಕಲ್ತಿದ್ದೀನಿ. ಆಪೋಸಿಷನಲ್ಲಿ ನಿಂತ್ಕೊಂಡು ಹೆಂಗೆ ಕೆಲಸ ಮಾಡಿಸ್ಬೇಕು ಅಂತ ಕಲ್ತಿದ್ದೀವಿ.
ಇನ್ನೊಂದು ಹೆಂಗೆ ಯಾವ ಥರ ಲೀಡರ್ಶಿಪ್ ಕ್ವಾಲಿಟಿ ಉಳಿಸ್ಕೋಬೇಕು, ಯಾವ ಥರ ಇರಬೇಕು ಅನ್ನೋದು ಅವರಿಂದ ಕಲ್ತಿದ್ದೀವಿ. ನಾವು ಆಗಲಿ, ತಿಮ್ಮಣ್ಣ ಆಗಲಿ, ಬಾಕ್ಸರ್ ನಾಗರಾಜ್ ಆಗಲಿ, ಅಗ್ರದ ರಾಜನ್ ಆಗಲಿ, ಇವರೆಲ್ಲ ಅವ್ರದಿಂದ ನಾನು ಬಂದಿದ್ದೆ. ಇವತ್ತು ನಮ್ಮನ್ನು ನಂದೀಶ್ ರೆಡ್ಡಿ ಅವರು ಬಂದು ಮಾದೇಪುರ ಕ್ಷೇತ್ರದಿಂದ ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲೇ ಲೀಡರ್ ಅನ್ನೋರು ಗುಡ್ಸ್ಕೊ ಇದು ಮಾಡಿಬಿಟ್ಟಿದ್ದಾರೆ. ಕಲ್ಕೆರೆ ರೇವಣ್ಣ ಆಗಲಿ, ಅಗ್ರದ ರಾಜನ್ ಆಗಲಿ, ಇವ್ರನ್ನೆಲ್ಲನೂ ಮೊದಲು ಒಂದೊಂದು ಊರಲ್ಲಿ ಒಂದೊಂದು ಲೀಡರ್ ಅನ್ನೋದು ಇದ್ದರೂ ಒಂದು ಧೈರ್ಯ ಇತ್ತು, ಇವತ್ತು ಲೀಡರ್ ಅನ್ನೋದೇ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಇವತ್ತು ಲೀಡರ್ ಅನ್ನೋದು ಇಲ್ದೇ ಇರೋದ್ರಿಂದನೇ ಇವತ್ತು ಇದು ಕ್ರೇಮ್ಪುರ ಆಗಿರೋದು. ಇವತ್ತು ಸ್ವಲ್ಪ ಜನ ಹೇಳ್ತಾರೆ, ಒಂದು ಹುಡುಗಿ ಕೇರ್ಪಂಗೆ ಕೊಡಬೇಕು ಅಂದರೆ ಎದುರ್ಕೊತಾ ಇದ್ದಾರೆ, ಹುಡುಗಿನ ತೊಗೊಬೇಕು ಅಂದರೆ ಎದುರ್ಕೊತಾ ಇದ್ದಾರೆ. ಏನಪ್ಪ ರೂಢಿಸಮ್ ಜಾಸ್ತಿ ಅಂತೆ ಕೇರ್ಪಂಬಲ್ಲಿ ಹೆಂಗೆ ಅನ್ನೋದು. ಅದಕ್ಕೆ ಈಗ ನಾವು ಈ ಕೇರ್ಪಂಬಲ್ಲಿ ಎಲ್ಲ ಜನತೆ ಎಲ್ಲರೂ ಸ್ವಲ್ಪ ಹಿರಿಯರೆಲ್ಲ ಡಿಸೈಡ್ ಮಾಡಿ, ಇಲ್ಲ ಇದು ಜಾಸ್ತಿ ಆಗ್ತಾ ಇದೆ, ಬೇಡ ಈ ಸತಿ ನೀನು ನಿಲ್ಲು, ಪರವಾಗಿಲ್ಲ ನಿಲ್ಲು, ಏನಾಗುತ್ತೋ ಆಗಲಿ ಅನ್ನೋ ಒಂದು ಭರವಸೆ ಕೊಟ್ಟು ನಾನು ನಿಲ್ಲಿಸಿದ್ದಕ್ಕೆ ನಾನು ಇವತ್ತು ನಾನು ನಿಂತ್ಕೊಂಡಿದ್ದೀನಿ. ನನಗೆ ನಿಲ್ಲಬೇಕು ಅನ್ನೋ ಇದಿಲ್ಲ, 5 ವರ್ಷ ಬೇಡ ಅನ್ಕೊಂಡು ಇದಿಲ್ಲ ನಾನು ನಿಂತ್ಕೊಂಡು ತೀರ್ಮಾನ ಮಾಡಿದೆ, ನಿಂತಿದ್ದೀನಿ. ಇಲ್ಲ ನಾನು ಇವತ್ತು ಮಾಡಿರೋದು ಒಂದು ಬಿ ಜೆ ಪಿ ಅವ್ರಿಗೆ ಆಂಟಿ ಇರ್ಬೋದು, ಕಾಂಗ್ರೆಸ್ ಅವ್ರಿಗೆ ಆಂಟಿ ಇರ್ಬೋದು, ನನಗೆ ಆಂಟಿ ಅನ್ನೋದು ಯಾವುದೂ ಇಲ್ಲ ಇಲ್ಲಿ. ಯಾಕಂದರೆ ನಾವು ಯಾವುದೇ ಒಂದು ಬೇರೆ ಇದಕ್ಕೆ ಇನ್ಲೀಗಲ್ ಇಶ್ಯೂಗೆ ನಾವು ಯಾವುದು ಹೋಗಿಲ್ಲ. ನಮ್ದು ಏನಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಸೋಷಿಯಲ್ ವರ್ಕ್ ಆಯಿತು, ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದರಿಂದ ನನಗೆ ವಾಲಂಟ್ರಿಯಾಗಿ ಕೆಲಸ ಮಾಡಿ ಗೆಲ್ಸೋವಂಥವ್ರು 10-15,000 ಜನ ಇರೋದ್ರಿಂದ ನಾನು ಅತಿ ಹೆಚ್ಚಿನ ಮತದಲ್ಲೇ ನಾನು ಗೆಲ್ತೀನಿ ಅಂದ್ಬಿಟ್ಟು ನನಗೆ ನಂಬಿಕೆ ಇದೆ. ಓಕೆ ಸರ್, ಆಲ್ ದ ಬೆಸ್ಟ್. ಇದೇ ರೀತಿ ನಿಮ್ಮ ಸಮಾಜ ಸೇವೆ ಎಲ್ಲ ನಡೆಸ್ಕೊಂಡು ಹೋಗ್ತಾರೆ ಅಂತ ಇದು ನಿಮ್ಮ ಈಗ ನಾನು ಟಿವಿ ಕೆ ಪರವಾಗಿ ನಾನು ನಿಮಗೆ ಶುಭ ಹಾರೈಸ್ತೇನೆ ಸರ್. ಈಗ ನೆಕ್ಸ್ಟು ನಾವೇನಾರ ಗೆದ್ದರೆ ನಾವು ಕೇರ್ಪಂ ಕ್ಷೇತ್ರದಲ್ಲಿ ಎಲ್ಲ ನಿಷ್ಠಾವಂತ ಅಧಿಕಾರಿಗಳನ್ನ ಹಾಕ್ಕೊಂಡು ನಮ್ಮ ಕೇರ್ಪಂ ಶಾಂತಿಯುತವಾಗಿ ಹೋಗಬೇಕು ಅಂದ್ಬಿಟ್ಟು ನಾವು ತೀರ್ಮಾನ ತೊಗೊಂಡಿದ್ದೀವಿ. ಎಲ್ಲ ಈ ರಾಜಕೀಯ ಪೊಲಿಟಿಷಿಯನ್ಸು ಎಷ್ಟೇ ನಿಷ್ಠಾವಂತ ಅಧಿಕಾರಿಗಳು ಬಂದ್ರೇನು ಅವನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ, ಅವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡಿ ದುಡ್ಡು ತಗೊಂಡು ಅವನ್ನ ಕರೆಕ್ಟ್ ಮಾಡ್ತಾಯಿದ್ದಾರೆ. ಈಗ ನಾವು ನೆಕ್ಸ್ಟು ನಿಷ್ಠಾವಂತ ಅಧಿಕಾರಿಗಳನ್ನ ಹಾಕ್ಕೊಂಡು ಬಡವ್ರಿಗೆ ಒಳ್ಳೆ ಕೆಲಸ ಆಗೋ ಥರ ನಾವು ಮಾಡೋದಕ್ಕೆ ಇದು ಮಾಡ್ತಾ ಇದ್ದೀವಿ. ಸರ್, ಈಗ ನಾನೇನ ವಿನ್ ಆದರೆ ಈಗ ನಾವು ಉದ್ಯೋಗ ಮೇಳ ಅನ್ನೋದು 3 ತಿಂಗಳಿಗೆ ಒಂದು ಸತಿ ಉದ್ಯೋಗ ಮೇಳ ಇಕ್ಕಿ ಎಲ್ಲ ಯುವಕರಿಗೂ ಕೆಲಸ ಸಿಗೋ ಥರ ವ್ಯವಸ್ಥೆ ಮಾಡ್ತೀವಿ. ಈಗ ನೆಕ್ಸ್ಟು ನಮ್ಮದು ಇವಾಗ ನಾವೇ ಒಂದು ಕಾಲ್ ಸೆಂಟರ್ ಟೈಪ್ 20 ಜನ ನಾವೇ ಒಂದು ಕಾಲ್ ಸೆಂಟರ್ ಟೈಪ್ ಒಂದು ಆಫೀಸ್ ಮಾಡಿ ಯಾವುದೇ ಸಮಸ್ಯೆ ಇರಲಿ, ಎಲ್ಲೇ ಏನೇ ಪ್ರಾಬ್ಲಮ್ ಇರಲಿ, ನಮ್ಮವರೇ ಹೋಗಿ ಅವ್ರ ಸಮಸ್ಯೆನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಯಾವುದೇ ಕಚೇರಿಗಳಲ್ಲಿ ಕೆಲಸ ಆಗಿಲ್ಲ ಅಂದರೆ ನಮ್ಮವರೇ ಇಟ್ಟು ನಾವೇ ಕೆಲಸ ಮಾಡಿಸೋ ಥರ ಫ್ರೀಲೈನ್ ಮಾಡಿಸ್ತಾ ಇದ್ದೀವಿ. ಇನ್ನೊಂದು ಕೇರ್ಪಂ ಕ್ಷೇತ್ರದಲ್ಲಿ ಈಗ ನಾವು ಒಂದು ಕೇರ್ಪಂಲ್ಲಿ ಒಂದು ಬ್ಯಾಂಕನ್ನು ಓಪನ್ ಮಾಡ್ತಾ ಇದ್ವಿ ಕೃಷ್ಣರಾಜಪುರಕ್ಕೆ. ಎಲ್ಲರಿಗೂ ಇವತ್ತು ಯಾವುದೇ ಬಿಸ್ನೆಸ್ಗಾಗಲಿ ಇನ್ನೊಂದಕ್ಕಾಗಲಿ ಇಲ್ಲಿ ಒಂದು 5% ಆಗಲಿ 6% ಆಗಲಿ ಮೀಟ್ರ್ ಬಡ್ಡಿಯಲ್ಲಿ ಬಡ್ಡಿಯಲ್ಲಿ ಹೋಗ್ತಾ ಇದೆ. ಅದನ್ನು ನಾವು ಇವತ್ತು ಸತಿ ನಾವು ಬಡವರಿಗೆ ಅವ್ರ ಬಿಸ್ನೆಸ್ಗಾಗಿ 50 ಪೈಸೆಗೆ 25 ಪೈಸೆಗೆ ಅವ್ರಿಗೆ ಇಂಟ್ರೆಸ್ಟ್ ಸಿಗೋ ಥರ ಬ್ಯಾಂಕನ್ನು ಓಪನ್ ಮಾಡಬೇಕು ಅಂದ್ಬಿಟ್ಟು ನಾವು ಇದು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಇಲ್ಲಿ ಮುಸ್ಲಿಮ್ಸ್ ಅವ್ರಿಗೆ ಆಗಲಿ ಕ್ರಿಶ್ಚಿಯನ್ಸ್ ಅವ್ರಿಗಾಗಲಿ ಇನ್ನೊಂದಾಗಲಿ ಇಲ್ಲಿ ಕೇರ್ಪಂ ಕ್ಷೇತ್ರದಲ್ಲಿ ಮಶಾನ್ಗಳಿಲ್ಲ, ಎಲ್ಲ ಗೌರ್ಮೆಂಟ್ ಜಮೀನುಗಳನ್ನ ಎಲ್ಲ ಲಪ್ಟಾಯಿಸ್ಕೊಂಡು ಎಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ನಾವು ಈಗ ಇರೋ ಎಲ್ಲರಿಗೂ ಅವು ಮಶಾನಕ್ಕೆ ಅನ್ನೋದು ಇವಾಗ ಬೇಕೇ ಬೇಕಾಗಿರೋದು ವಿಷಯ ಅದು. ಅದಕ್ಕೆ ನಾವು ಎಲ್ಲ ಇದು ಮಾಡಿಕೊಡ್ತಾ ಇದ್ದೀವಿ. ಇನ್ನೊಂದು ಮುಸ್ಲಿಮ್ಸ್ ಅವ್ರಿಗೆ ಇಲ್ಲಿ ಯಾವುದೇ ಭವನಗಳಿಲ್ಲ ಮದುವೆ ಮಾಡ್ಕೊಳೋದಕ್ಕೆಲ್ಲ ಊರು ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ. ಅವ್ರಿಗೂ ನಾವು ಭವನಗಳು ಮಾಡಿಕೊಡ್ತೀವಿ ಗೆದ್ದ ಮೇಲೆ ಅಂದ್ಬಿಟ್ಟು ನಾವು ಅವ್ರಿಗೂ ಕಲ್ಯಾಣ ಮಂಟಪಕ್ಕೆ ಅವ್ರಿಗೂ ಭರವಸೆ ಕೊಡ್ತಾ ಇದ್ದೀವಿ. ಇನ್ನು ಇಲ್ಲಿ ಕೆಆರ್ಪಂಲ್ಲಿ 14 ವರ್ಷ ಆಗಿದೆ, 2004 ಒಂದು ಕೋರ್ಟ್ ಸ್ಯಾಂಕ್ಷನ್ ಆಗಿರೋದು. ಇವತ್ತುವರೆಗೂ ನಾವು ಅದನ್ನು 1 ವರ್ಷ ಹಿಂದೆ ಹೋರಾಟ ಮಾಡಿದ್ವಿ ಕೋರ್ಟ್ಗೆ ಅಂದ್ಬಿಟ್ಟು ಹೋರಾಟ ಮಾಡಿದ್ವಿ. ಅದನ್ನು ಹಿಂಗೆ ಸ್ವಲ್ಪ ರಾಜಕೀಯದವರು ಅದನ್ನು ಸ್ಟಾಪ್ ಮಾಡಿ ಪೆಂಡಿಂಗ್ ಇಕ್ಕಿದ್ದಾರೆ. ಇವತ್ತು ಇಲ್ಲಿ ಎಲ್ಲ ತಾಲೂಕುಗಳಲ್ಲೂ ಅಲ್ಲಿ ತಾಲೂಕು ಕೋರ್ಟ್ಗಳಿದೆ, ಇಲ್ಲಿ ಕೆಆರ್ಪಂಲ್ಲಿ ಮಾತ್ರ 14 ವರ್ಷ ಆದ ಸ್ಯಾಂಕ್ಷನ್ ಆದ್ರೂ ಇವತ್ತುವರೆಗೂ ಕೋರ್ಟ್ಗಳಿಲ್ಲ. ಈಗ ಒಂದು ಕೆಆರ್ಪಂ ಕ್ಷೇತ್ರದವರು ಎಲ್ಲ ಒಂದು ಕೇಸ್ ಇದ್ರೇನು ಒಂದು ದಿನ ವೇಸ್ಟ್ ಮಾಡಿಕೊಂಡು ಮೇಲೆ ಹೋಗಿ ಬರಬೇಕಾಗುತ್ತೆ. ಅದಕ್ಕೆ ನಾವೀಗ ಗೆದ್ದಿದ ತಕ್ಷಣವೇ ಕೋರ್ಟ್ ಬರೋ ಥರ
ಕೇರ್ ಫ್ರಮ್ ನಾವು ಇದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಲೇ ನಾವು ಹೋಗಿ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಆಫೀಸರ್ಸ್ನಲ್ಲಿ ಅಫಿಷಿಯಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೋರ್ಟ್ ಬೇಕು ಅನ್ನೋದನ್ನು ನಾವು ಇವಾಗಲೇ ಇದು ಮಾಡಿ ಮುಂದೆ ಇದು ಮಾಡ್ತಾ ಇದ್ವಿ. ಶೋರ್ ಸರ್, ನೀವು ಶಾಸಕರ ಬಂದರೆ ಖಂಡಿತವಾಗಿ ನಮಗೂ ಸಂತೋಷನೇ. ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ, ಜನಗಳಿಗೆ ಒಳ್ಳೆ ರೀತಿಯಿಂದ ಇರಿ ಅಂತ ಕೇಳ್ಕೊಂಡಷ್ಟೇ ನಮ್ಗೆ. ಇಲ್ಲ, ನಾವು ಈ ಸತಿ ವಿನ್ ಆದರೆ ನಾವು ಕ್ಷೇತ್ರ ಬಿಟ್ಕೊಡಕ್ಕೆ ರೆಡಿ ಇಲ್ಲ. 20 ವರ್ಷ ಆದರೆ ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಸುಮ್ಮನೆ ಬೇರೆಯವರೆಲ್ಲ ಮಾತಾಡ್ಕೊತಾರೆ, ಯಾರ್ಯಾರು ಮಾತಾಡ್ತಾರೆ ನಮಗೆಲ್ಲ ಬೇಕಾಗಿಲ್ಲ. ಈಗ ಮಾತಾಡ್ತಾ ಇದ್ದಾರೆ, ನಾವು ದುಡ್ಗಾಗಿ ರಾಜಕೀಯಕ್ಕೆ ಬಂದಿಲ್ಲ. ನಮ್ಗೆ ದುಡ್ಗೆ ದುಡ್ಡು ಮಾಡಬೇಕು ಅಂತ ಬಿಸ್ನೆಸ್ಸೇ ನಮ್ಗೆ ದುಡ್ಡು ಬಿಸ್ನೆಸ್ ಇದೆ, ನಾವು ಅದು ಮಾಡ್ಕೊತೀವಿ. ಇದೇನೋ ಒಳ್ಳೇದಾಗಬೇಕು, ನಮ್ಮ ಕ್ಷೇತ್ರ ಡೆವಲಪ್ ಮಾಡಬೇಕು ಅಂದ್ಬಿಟ್ಟು ನಾವು ಮುಂದಕ್ಕೆ ಬಂದಿದ್ದೀವಿ. ಅದು ಬಿಟ್ಟು ಬೇರೆ ಉದ್ದೇಶಗಳು ಇಟ್ಕೊಂಡು ಯಾವುದೂ ಬಂದಿಲ್ಲ. ಇವತ್ತುವರೆಗೂ ಇವರು ಎಲ್ಲ ಮಾತಾಡೋ ಥರ ನಾವು ಯಾವುದು ದುಡ್ಗಾಗಿ ಇನ್ನೊಂದಾಗಲಿ ಬಿಸ್ನೆಸ್ ಮಾಡೋಕ್ಕೆ ರಾಜಕೀಯಕ್ಕೆ ಬಂದಿಲ್ಲ ನಾವು. ಇವತ್ತು ಎಲ್ಲಿ ಈಗ ಒಂದು ಕರೆ ಇವತ್ತು ಕೇರ್ ಫಾರ್ಮಲ್ಲಿ ಕರಪ್ಷನ್ ನಡೀತಾ ಇದೆ, ಆಪೊಸಿಷನ್ ಲೀಡರ್ ಏನು ಮಾಡ್ತಾ ಇದ್ದಾರೆ, ಇಷ್ಟು ದಿನ 4.5 ವರ್ಷದಿಂದ ಬರ್ತಾ ಇಲ್ಲ ಈ ಕಡೆ, ಯಾಕೆ ಬರ್ತಾ ಇಲ್ಲ? ಎಲ್ಲ ಒಂದು ಬಿಸ್ನೆಸ್ ಕಮಿಟ್ಮೆಂಟ್ ಮೇಲೆ ಹೋಗ್ತಾ ಇದೆ. ನೀನು ಬರ್ತೀಯಾ, ನೀನು ಸಂಪಾದನೆ ಮಾಡ್ಕೋ, ನಾನು ಬರ್ತೀನಿ ನಾನು ಸಂಪಾದನೆ ಮಾಡ್ಕೊತೀನಿ. ಇಲ್ಲಿ ಬರೀ 15 ದಿನ ಜನರಿಗೆ ದುಡ್ಡು ಕೊಟ್ಟು, 15 ದಿನ ದುಡ್ಡು ಕೊಟ್ಟು ಅವ್ರ ಹತ್ರ ಓಟ್ ಹಾಕ್ಸ್ಕೊಂಡು 5 ವರ್ಷ ಯಾರನ್ನೂ ಕೇರ್ ಮಾಡ್ತಾ ಇಲ್ಲ. ಇದೆಲ್ಲ ಜನತೆಗೆ ಇಬ್ಬರದು ಗೊತ್ತಾಗಿದೆ, ಅದಕ್ಕೆ ಈ ಸತಿ ನನಗೆ ಓಟ್ ಹಾಕ್ತಾರೆ ಅಂದ್ಬಿಟ್ಟು ನಂಬಿಕೆ ಇದೆ. ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಬರ್ತಾ ಇದ್ದಾರೆ, ಎಲ್ಲ ಪಕ್ಷದವರು ನನ್ನ ಟಚ್ಚಲ್ಲಿದ್ದಾರೆ. ಎಲ್ಲರೂ ಹೇಳ್ತಾರೆ ಇಲ್ಲ ನಾವು ಕಮಿಟ್ ಆಗಿದ್ದೀವಿ, ಅದು ಏನಾಗಲಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ಇದು ಮಾಡ್ತೀವಿ. ಓಕೆ ಫ್ರೆಂಡ್ಸ್, ನಮ್ಮ ಜೊತೆ ಸಗಾಯ್ ರಾಜು ಅವರು ಇದ್ದಾರೆ, ಸಮಾಜ ಸೇವಕರು ಅಂತಲೇ ಗುರುತಿಸ್ಕೊಂಡಿದ್ದಾರೆ ಕೆಆರ್ಪುರಂ ಕ್ಷೇತ್ರದಲ್ಲಿ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸಮಾಜ ಸೇವಕರು ಅಂತಲೇ ಗುರುತಿಸ್ಕೊಂಡಿದ್ದಾರೆ ಕೆಆರ್ಪುರಂ ಕ್ಷೇತ್ರದಲ್ಲಿ. ಇವಾಗ ನೀವೇ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸಪೋರ್ಟು ಮಾಡ್ತಾರೆ ರಾಜ್ಕುಮಾರ್ ಅವರು, ಯಾರ ಬಗ್ಗೆ ಮಾತಾಡಿ? ಈಗ ನಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಲಿಕ್ಕೆ ಕಾರಣ ಪಕ್ಷಗಳೇ. ನಾನು ರಾಜ್ಕುಮಾರ್ ಅವರು ಸುಮಾರು 20 ವರ್ಷಗಳ ಕಾಲ BJPಯಲ್ಲಿ ದುಡಿದು ತುಂಬ ಬೇಸತ್ತು ಬಿಟ್ಟಿದ್ದೀವಿ. ಯಾಕೆಂದರೆ ಯಾವುದೇ ಒಂದು ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟಿಲ್ಲ, ಒಂದು ಯಾವುದೇ ಒಂದು ಸಹಾಯ ಮಾಡಿಲ್ಲ. ನಾವು ಸಾಕಷ್ಟು ನೊಂದು ಬೆಂದು BJP ಸವಾಸನೆ ಬೇಡಪ್ಪ ಅಂತ ಹೇಳಿಬಿಟ್ಟು ನಾವಿದ್ದಾಗ ಕಡೆಗೆ ನಮಗೆ ಕಾಂಗ್ರೆಸ್ ಅವರು ಬಂದು ನಮ್ಮನ್ನು ಕರೆದ್ರು. ಕಾಂಗ್ರೆಸ್ ಅವ್ರು ಕರೆದ್ರೂ ಕೂಡ ಅವ್ರಿಗೆ ಸರಿ ಈಗ BJPಯಲ್ಲಿ ಬೇಸತ್ತಿದ್ದೇವೆ, 20 ವರ್ಷ ಸರ್ ಒಂದು ಸಹ ನಮಗೆ ಒಂದು ಪೋಸ್ಟ್ ಕೊಟ್ಟಿಲ್ಲ, ಒಂದು ಇದು ಕೊಟ್ಟಿಲ್ಲ, ಒಂದು ಮರ್ಯಾದೆ ಕೊಟ್ಟಿಲ್ಲ, ಒಬ್ಬ ಲೀಡ್ರ್ ಅಂತ ಕೂಡ ನಮ್ಗೆ ಕನ್ಸಿಡರ್ ಮಾಡಿಲ್ಲ. ನಮ್ಮ ಹಿಂದ್ಗಡೆ ಹೇಗೆ ನಾವು ಎಂಥ ಲೀಡ್ರ್ ಅಂತ ನಾವು ಈ ಕೆಆರ್ ಕ್ಷೇತ್ರನೇ ಹೇಳ್ತದೆ. ರಾಜ್ಕುಮಾರ್ ಯಾರು, ಸಗಾಯ್ ರಾಜ್ ಯಾರು, ಎಂಥವ್ರಂತ ನಮ್ಮಿಬ್ಬರು ನಮ್ಮ ಒಂದು ಕ್ಯಾರೆಕ್ಟರ್ ಆಗಲಿ ನಮ್ಮದು ಒಂದು ಗುಣ ಆಗಲಿ ಪ್ರತಿಯೊಬ್ಬರು ಐಡೆಂಟಿಫೈ ಮಾಡಿದ್ದಾರೆ. ಸಗಾಯ್ ರಾಜ್ ಯಾರು, ರಾಜ್ಕುಮಾರ್ ಯಾರು, ಎಂಥವ್ರ ಕ್ಷೇತ್ರದಲ್ಲಿ ಒಳ್ಳೆ ವ್ಯಕ್ತಿಗಳನ್ನ ಅವ್ರು ಕಳ್ಕೊಂಡಿದ್ದಾರೆ. ನಮ್ಮಂಥ ಒಳ್ಳೆ ವ್ಯಕ್ತಿಗಳಿಗೆ ಕಾಲ ಇಲ್ಲ. ಯಾರ್ಯಾರು ಸುಮ್ಮನೆ ಸುಳ್ಳುಗಳು ಹೇಳಿ ಬಕೆಟ್ ಹಿಡಿತಾರ ಅಂಥವ್ರಿಗೆ ಕಾಲ, ಹೇಳ್ದವ್ರು ಕೇಳ ಮಾತುಗಳು ಕೇಳಿ ಬೇರೆಯವ್ರನ್ನ ನಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ. ಸೊ ನಾವು ಅಂಥವರಲ್ಲ, ಆನೆಸ್ಟಾಗಿ ದುಡಿಯೋಂಥ ವ್ಯಕ್ತಿಗಳು, ಸತ್ಯವಾಗಿ ದುಡಿಯೋಂಥ ವ್ಯಕ್ತಿಗಳು, ನಾವು ಪಕ್ಷಕ್ಕಾಗಿ ಪ್ರಾಣ ತ್ಯಾಗ ಮಾಡುವಂಥ ವ್ಯಕ್ತಿಗಳು ನಾವಿಬ್ಬರು. ಅಂಥವ್ರನ್ನ ಇವತ್ತು ನಮ್ಮನ್ನು ಬೀದಿ ಪಾಲು ಮಾಡಿದ್ದಾರೆ BJPಯವರು. ಅದೇ ರೀತಿಯಾಗಿ ನಾವು BJPನ ಬಿಟ್ಟು ಕಾಂಗ್ರೆಸ್ಗೆ ಇಬ್ಬರು ಬಂದು ಒಂದೇ ಸಮಯ ಕಾಂಗ್ರೆಸ್ ಬಂದಾಗ ಅವರು ಕೂಡ ನಮ್ಮನ್ನು ಸೇಮ್ ಅದೇ ರೀತಿ ನಮ್ಮದು ಯಾವುದೇ ಆಶ್ವಾಸಗಳು ಕೊಟ್ಟಿಲ್ಲ, ನಮ್ಮನ್ನು ಯಾವುದೇ ರೀತಿಯಲ್ಲಿ ಒಂದು ಲೀಡರ್ಶಿಪ್ ಅನ್ನೋದು ಒಂದು ಮರ್ಯಾದೆ ಕೊಟ್ಟಿಲ್ಲ, ನಮ್ಮದು ನಾವು ಕೇಳಿದ್ದು ಏನು ಕೊಟ್ಟಿಲ್ಲ. ಅವರು ನಮ್ಮನ್ನು ಒಂದು ರೀತಿಯಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ. ಯಾಕಂದರೆ ನಮ್ಮಿಬ್ಬರಲ್ಲಿ ಏನಂದರೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಸತ್ಯವಂತರು ನಾವು. ಅಂದರೆ ದುಡಿಯೋದು ಆನೆಸ್ಟಾಗಿ ದುಡಿಯೋದು, ಹಣಕ್ಕಾಗಿ ಆಮಿಷ್ಗಾಗಿ ನಾವು ಆಸೆ ಪಡೋಂಥ ವ್ಯಕ್ತಿಗಳಲ್ಲ ಇಬ್ಬರೂ. ನನ್ನ ಸ್ವಾರ್ಥಕ್ಕಾಗಿ, ನನ್ನ ಜನಗಳಿಗಾಗಿ, ನಮ್ಮ ಕ್ಷೇತ್ರಕ್ಕೆ ಕೊಡುಗೆಗಳನ್ನ ಕೊಡಿ ಅಂತ ಕೇಳಿದ್ದೀವಿ. ನನಗೋಸ್ಕರ ಕೇಳಿಲ್ಲ, ನಮಗೋಸ್ಕರ ಅಂದರೆ ಡೆವಲಪ್ಮೆಂಟ್ಸ್. ಈಗ ನಮ್ಮದೇ ಆದ ಒಂದು ಡೆವಲಪ್ಮೆಂಟ್ಸ್ ಇದೆ, ನಾವೊಬ್ಬ ಲೀಡ್ರು, ಇವರೊಬ್ಬ ಲೀಡ್ರು. ಆದರೆ ಸರ್ ನಮಗಿಂಥ ಕೆಲಸ ಮಾಡಿಕೊಡಿ, ಗೆದ್ದರೆ ನಿಮ್ಗೆ ಸಪೋರ್ಟ್ ಮಾಡಿ ಕೇಳಿದಾಗ ಮಾಡಿಕೊಡ್ಬೇಕು. ಪ್ರಾಮಿಸ್ ಮಾಡಿ, ಸತ್ಯಗಳು ಮಾಡಿ, ದೇವ್ರ ಮೇಲೆ ಪ್ರಮಾಣಗಳು ಮಾಡಿ ಗೆದ್ದಾದ್ಮೇಲೆ ನಮ್ಮನ್ನು ಅದೇನು ಹೇಳ್ತಾರೆ ಯೂಸ್ ಆ್ಯಂಡ್ ಥ್ರೋ, ಆ ಥರ ಯೂಸ್ ಮಾಡಿಕೊಂಡ್ರು ನಮ್ಮನ್ನು ಈಗ ಥ್ರೋ ಮಾಡಿದ್ದಾರೆ. ಸೊ ಇದು ತುಂಬ ನಮಗೆ ನೋವಾಗಿ ಬೇಸರ ಆಗಿದೆ. ಅದಕ್ಕೋಸ್ಕರ ಬಿಟ್ಟು ಕಾಂಗ್ರೆಸ್ ಬಂದ್ವಿ. ಕಾಂಗ್ರೆಸ್ಸಲ್ಲಿ ಕೂಡ ಅಷ್ಟೇ, ಇಲ್ಲಿ ನೋಡಿ ಕೆಆರ್ಪುರಂ ಕ್ಷೇತ್ರದಲ್ಲಿ BJP ಕಾಂಗ್ರೆಸ್ ಜನಗಳು ಬೇಸತ್ತಿದ್ದಾರೆ. ಇದೊಂಥರ ಕ್ರೈಮ್ ಕೆಆರ್ಪುರಂ ಅಂತ ಅನೌನ್ಸ್ ಆಗಿಬಿಟ್ಟಿದೆ ಆಲ್ರೆಡಿ, ನಿಮಗೆಲ್ಲ ಮಾಧ್ಯಮಗಳಲ್ಲಿ ನೀವು ನೋಡಿರಬೇಕು, ಕೇಳಿರಬೇಕು. ಸೊ ಈಗ ಜನಗಳು ಈ ಕೆಆರ್ಪುರಂ ಕ್ಷೇತ್ರದಲ್ಲಿ ಯಾರಿಗಪ್ಪ ಓಟ್ ಹಾಕ್ಬೇಕಂತ ತಲೆ ಕರ್ಚ್ಕೊಂಡು ಕೂತಿದ್ದಾರೆ ಮನೆಯಲ್ಲಿ. ಏನಪ್ಪ ಯಾವ ರೀತಿ ಕಾಂಗ್ರೆಸ್ಗೆ ಹಾಕೋದ, ಕಾಂಗ್ರೆಸ್ ನೋಡಿದ್ರೆ ಈ ಥರ ಇದೆ, BJP ನೋಡಿದ್ರೆ ಈ ಥರ ಇದೆ, ಯಾರಿಗೆ ಹಾಕೋದು, JDS ಅಂತೂ ಇಲ್ಲವೇ ಇಲ್ಲ. ನಾವು ಯಾರಿಗೆ ಹಾಕಪ್ಪ, ಒಳ್ಳೆ ವ್ಯಕ್ತಿ ಯಾರು ಬಂದಿಲ್ವಲ್ಲ ಅಂತ ಎಷ್ಟೋ ನಾಯಕರು ಲೀಡರ್ಗಳು ಇವತ್ತು ಮನೇಲಿ ಕೂತಿದ್ದಾರೆ.
ಅವ್ರಿಗೂ ಬೇಸರ ಆಗಿಬಿಟ್ಟು ಹೋ ಏನಕ್ಕಪ್ಪ ಈ ಬಿ ಜೆ ಪಿ, ಏನಕ್ಕಪ್ಪ ಈ ಕಾಂಗ್ರೆಸ್ ಬೇಡ ಅಂತ ಎಷ್ಟೋ ನಾಯಕರು ಇವತ್ತು ಮನೇಲಿ ಕೂತ್ಕೊಂಡು ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಯಾವ ಕಡೆ ಹೋಗ್ಲಿಕ್ಕೆ ಆಗದಿರೋ ಅವ್ರು ನೋವು ಅನುಭವಿಸ್ತಾ ಇದ್ದಾರೆ. ಈಗ ಯಾವಾಗ ರಾಜ್ಕುಮಾರ್ ಅವರು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಮಾಡಿದ್ರೋ ಇಡೀ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಕಾಣ್ತಾ ಇದೆ. ಹೌದು ಹೌದು ಖಂಡಿತ ಖಂಡಿತ ಹೌದು 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 ಖಂಡಿತ ಮಾಡಿದ್ದಾರೆ. ಹೌದು ಹೌದು ಎಸ್ 100% ಹೌದು ಗೊತ್ತಿಲ್ಲ ಕರೆಕ್ಟ್. ಈ ಬಾಂಬ್ಗೆ ಕಾರಣ ಏನಿಲ್ಲ, ನಮ್ಮನ್ನು ಕರೆಗಣಿಸಿದ್ರು ಈ ಕ್ಷೇತ್ರಕ್ಕೆ ಕ್ಯಾಬ್ ಕ್ಷೇತ್ರಕ್ಕೆ ಒಳ್ಳೆ ನಾಯಕರು ಬೇಕಂತ ಜನ ಎದುರು ನೋಡ್ತಾ ಇದ್ದಾರೆ. ನಾಯಕರು ಯಾರು ಇಲ್ವಲ್ಲ, ಈ ರಾಜ್ಕುಮಾರ್ ಸಾಗರ ಸುಮ್ಮನೆ ಮಲ್ಕೊಂಡಿದಾರ, ಇನ್ನೂ ಯಾರಾದರೂ ಇದಾರ ಅಂತ ಹುಡುಕ್ತಾ ಇದ್ರು. ಆದರೆ ದೇವರು ನಮ್ಮನ್ನು ಈಗ ನಮಗೆ ಬುದ್ಧಿ ಕೊಟ್ಟು ರಾಜ್ಕುಮಾರ್ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಈಗ ದೇವರು ಅವ್ರು ಇಳಿಸಿದ್ದಾರೆ. ಇವಾಗ ರಾಜ್ಕುಮಾರ್ ಅವರು ಇಂಡಿಪೆಂಡ್ ಆಗಿ ನಿಂತಿರೋದು ಈಗ ಜನಗಳಿಗೆ ಏನೋ ಒಂದು ಉತ್ಸಾಹ ಸಿಕ್ಕಿದಂಗಿದೆ. ಯಾಕೆಂದ್ರೆ ರಾಜ್ಕುಮಾರ್ ಅವರು ಈ ಕ್ಷೇತ್ರದ ಮನೆ ಮಗ, ಮನೆ ಮನೆ ಮಗ, ಈ ಊರಲ್ಲಿ ಹುಟ್ಟಿ ಬೆಳೆದಂಥ ರಾಜ್ಕುಮಾರ್ ಇವರು, ಎಲ್ಲೋ ಇದ್ದಂಥವ್ರು ಶಾಸಕರು, ಯಾವ ಊರಿಂದ ಬಂದಂಥವ್ರು ಶಾಸಕರಾಗಿದ್ದಾರೆ. ಆದರೆ ಕೆ ಆರ್ ಪ್ರಂಶದ ಜನಗಳು ಏನು ಮಾಡ್ತಿದ್ದಾರೆ, ನಮ್ಮೂರಲ್ಲಿರುವಂಥ ವ್ಯಕ್ತಿಗಳನ್ನ ಆರಿಸ್ತಾ ಇಲ್ಲ, ಬೇರೆ ಊರಿನವ್ರು ತಂದು ಶಾಸಕರು ಮಾಡ್ತಿದ್ದಾರೆ, ಬೇರೆ ಕಡೆಯಿಂದ ಬಂದವ್ರಿಗೆ ಇಲ್ಲಿ ಮನೆ ಹಾಕ್ತಿದ್ದಾರೆ. ಆದರೆ ಈ ಊರಲ್ಲಿ ಹುಟ್ಟಿ ಬೆಳೆದು ಹುಟ್ಟಿದಾಗಿಂದ ನೋಡಿದಂಥ ವ್ಯಕ್ತಿಗಳನ್ನ ಯಾರು ಹಾಕಿಲ್ಲ. ಆದರೆ ಇವತ್ತು ನಾವು ಬಂದಿದ್ದೀವಿ ಕೆ ಆರ್ ಪುರಂ ಕ್ಷೇತ್ರಕ್ಕೆ, ನಾವು ಮನವಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲ ಮತ ಬಾಂಧವ್ರಿಗೋಸ್ಕರ. ನಾನು ಕೇಳ್ಕೊಳ್ತಾ ಇದ್ದೇನೆ, ಈಗ ನಿಮ್ಮ ರಾಜ್ಕುಮಾರ್, ಈಗ ನಾನು ಬಂದಿದ್ದೆ, ನಾನು ಸಗಾರದೇವ್ ರಾಜ್ಕುಮಾರು, ಈ ಕ್ಷೇತ್ರಕ್ಕೆ ನಾವು ನಿಂತ್ಕೊಂಡಿದ್ದೇವೆ, ನಮಗೆ ಯಾವುದೇ ಬಲ ಇಲ್ಲ, ಯಾರು ಸಪೋರ್ಟ್ ಇಲ್ಲ, ಯಾವುದೇ ಹಣ ಬಲ ತೋಳ್ ಬಲ ನಮಗಿಲ್ಲ, ನಾವು ನಿಯತ್ತಿನ ಮನುಷ್ಯಗಳು, ನಾವು ನಿಯತ್ತಾಗಿ ನಿಮ್ಮ ಹತ್ರ ಓಟ್ ಕೇಳಕ್ಕೆ ನಾವು ಬಂದಿದ್ದೇವೆ, ನಾವು ಬಡವರು, ದಯವಿಟ್ಟು ನಮಗೆ ಓಟ್ ಹಾಕಬೇಕು. ಈ ಸರಿ ರಾಜ್ಕುಮಾರನ್ನ, ಈ ಕ್ಯಾಪ್ ಕ್ಷೇತ್ರ ನಿಮ್ಮ ಹುಡುಗನ್ನ, ನಿಮ್ಮ ಮಗನ್ನ ನೀವು ಗೆಲ್ಲಿಸ್ಬೇಕಂತ ನಾನು ಮನವಿ ಮಾಡ್ಕೊಳ್ತಿದ್ದೇನೆ. ಯಾವ್ದು, ಯಾವ ಪಕ್ಷಗಳ್ದ ಅಥವಾ ನಮ್ಮದ? ನಮ್ಮದು ರಾಜ್ಕುಮಾರ್ ಅವರು, ನಮ್ಮ ಸೇವೆಗಳು ರಾಜ್ಕುಮಾರ್ ಅವರು, ಸಗಾರಾಜ್ ಅವರು, ಮುಖ್ಯವಾಗಿ ರಾಜ್ಕುಮಾರ್ ಬಗ್ಗೆ ಮಾತಾಡ್ತೇನೆ. ರಾಜ್ಕುಮಾರ್ ಅವರು ಎಂಥವ್ರಂತ 25 ವರ್ಷಗಳಿಂದ ಈ ಕ್ಷೇತ್ರದ ಜನ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತು, ರೋಡಲ್ಲಿ ನಡ್ಕೊಂಡು ಹೋಗೋರು ಗೊತ್ತು, ಆಟೋ ಓಡಿಸೋರಿಂದ ಹಿಡಿದು ಬಸ್ಸಲ್ಲಿ ಓಡೋರಿಂದ ಹಿಡಿದು ಅಫಿಷಿಯಲ್ಸಿಂದ ಗೊತ್ತು, ಪ್ರತಿಯೊಬ್ಬರು ಪ್ರತಿಯೊಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ರಾಜ್ಕುಮಾರ್ ಯಾರಂತ ಗೊತ್ತು, ಎಲ್ಲರಿಗೂ ಗೊತ್ತು ರಾಜ್ಕುಮಾರ್ ಎಂಥ ವ್ಯಕ್ತಿ, ಒಳ್ಳೆ ವ್ಯಕ್ತಿನ ಕೆಟ್ಟ ವ್ಯಕ್ತಿನ ಅಂತ ರಾಜ್ಕುಮಾರ್ ಗೊತ್ತು. ಎರಡನೇದಾಗಿ ನಾವು ಅಷ್ಟು, ನಾವು ಇಬ್ಬರು ಅಷ್ಟೇ ಕಷ್ಟಪಡ್ತೀವಿ. ಅದಕ್ಕೆ ಈ ಸರಿ ಕೆ ಆರ್ ಪ್ರಮ್ ಅವರು ಖಂಡಿತವಾಗಿ ಎಲ್ಲ ಮತದವರು ಈಗ ಏನಪ್ಪ ಅಂತ ತಲೆ ಕೆಡಿಸ್ಕೊಳ್ಳಿ, ಈಗ ರಾಜ್ಕುಮಾರ್ನ ಆರಿಸೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಖಂಡಿತ ಈ ಸರಿ ನಾವು ಗೆದ್ದೇ ಗೆಲ್ತೇವೆ ಅಂದ್ಕೊಂಡಿರ್ಬೋದು, ರಾಜ್ಕುಮಾರ್ ಅವ್ರು ಗೆಲ್ಲಲ್ಲ, ಇಂಡಿಪೆಂಡೆಂಟ್ ಕಡೆ ಹೆಂಗೆ ಗೆಲ್ಲಕ್ಕೆ ಸಾಧ್ಯ ಅಂತ. ಆದರೆ ಜನಗಳು ನಮಗೆ ಒಟ್ಕೊಡ್ತಾರೆ, ಪಕ್ಷದವ್ರು ಹೇಳ್ಕೋಬೋದು ಪಕ್ಷದವ್ರು, ಯಾಕಂದರೆ ಅವರು ಲೀಡರ್ಗಳು ನಾಯಕರು ಹೇಳ್ಕೋಬೋದು, ಏಯ್ ಏನು ಗೆದ್ಬಿಡೋಕ್ಕೆ ಸಾಧ್ಯ, ಇಂಡಿಪೆಂಡೆಂಟಾ, ನಾವು ಖಂಡಿತ ನಾವೇ ಗೆಲ್ಲೋದು, ಗೊತ್ತಿಲ್ಲ ಒಳಗಡೆನೇ ಓಟ್ ಹಾಕಿ ಇವತ್ತು ನಮ್ಮನ್ನು ರಾಜ್ಕುಮಾರನ್ನು ಗೆಲ್ಲಿಸ್ತಾರೆ, ಖಂಡಿತ ಆ ನಂಬಿಕೆ ನಮಗಿದೆ, ಗೆದ್ದೇ ಗೆಲ್ತೇವೆ, ಇಂಡಿಪೆಂಡೆಂಟಾಗಿ ಗೆದ್ದೇ ಗೆಲ್ತೇವೆ, 100% ಓಟ್ ಬೀಳ್ತದೆ. ಯಾಕೆಂದರೆ ರಾಜ್ಕುಮಾರ್ ಅವರು ಸುಮಾರು 25 ವರ್ಷದಿಂದ ನಾನು ಸಹ ಎಲ್ಲ ವಾರ್ಡ್ಗಳಲ್ಲಿ ನಾವು ಪ್ರತಿಯೊಬ್ಬರಿಗೂ ನಾವು 100% ಕೆಲಸ ಮಾಡಿದ್ದೀವಿ ನಾವು. ಹೌದು, ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ನಾವು ಒಂದೊಂದು ಪ್ರಣಾಳಿಕೆ ಈಗ ಬಿಡ್ತಾ ಇದ್ದೀವಿ, ಒಳ್ಳೊಳ್ಳೆ ಉದ್ದೇಶಗಳು, ಬಡವರಿಂದ ಹಿಡಿದು ದೊಡ್ಡ ವ್ಯಕ್ತಿಗಳ ತನಕ ನಾವು ಯಾವ ರೀತಿ ಏನು ಮಾಡಬೇಕಂತ ಒಂದು ಪ್ರಣಾಳಿಕೆ ಬಿಡ್ತಾ ಇದ್ದೀವಿ. ಅದು ಇನ್ನೂ ನಾವೆಲ್ಲ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಆ ಪ್ರಣಾಳಿಕೆ ಬಗ್ಗೆ ಸ್ವಲ್ಪ ನಾನು ಮರ್ತಿದ್ದೇನೆ, ಹೇಳ್ತೇನೆ. ಮುಂದಕ್ಕೆ ಏನು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಎಲ್ಲ ಜಾತಿಯವರನ್ನು ನಾವು ಬಡವ ಬಲ್ಲಿಗರು ಎಲ್ಲರನ್ನೂ ನಾವು ಕನ್ಸೆಪ್ಟ್ ತಗೊಂಡು ನಮ್ಮ ಮನೆ ಮನೆಗೆ ಹೋಗಿ ಅವರ ಮಗನಾಗಿ ನಾವು ಅವ್ರ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗ್ತೇವೆ. ಆದರೆ ನಮ್ಮದು ಯಾವುದೇ ಬೇರೆ ರೀತಿಯಾಗಿ ತಪ್ಪು ಕೆಲಸಗಳು ಮಾಡೋಂಥದ್ದು, ನಾವು ರೌಡಿಸಮ್ ಮಾಡೋಂಥದ್ದು ಅಥವಾ ಬೇರೆ ಏನಾದ್ರು ಮಾಡೋಂಥದ್ದು ನಮ್ಮಲ್ಲಿಲ್ಲ. ನಾವು ಮನೆ ಮನೆಗೆ ಹೋಗಿ ಅವ್ರ ಕಷ್ಟಗಳೇನು, ಕಷ್ಟಕ್ಕೆ ಸ್ಪಂದಿಸಿ ಸಮಸ್ಯೆಗಳೇನು ಆಲಿಸ್ತೀವಿ ನಾವು. ರಾತ್ರಿ ಆಗಲು ಕೂತ್ಕೊಂಡು ನಾವು ಗೆದ್ದ ಮೇಲೆ ನಮ್ಗೆ ಓಟ್ ಕೊಟ್ಟರೆ ಪ್ರತಿ ಮನೆ ಬಾಗಲು ನಾವೇ ಹೋಗ್ತೀವಿ, ನಾವೇ ಕೂತ್ಕೊಂಡು ಅವ್ರ ಮನೆಯಲ್ಲ ಕಷ್ಟಗಳನ್ನ ಆಲಿಸಿ ಅವ್ರಿಗೆ ನಾವು ಪರಿಹಾರ ಕೊಡ್ತೇವೆ. ಹೌದು, ಪವರ್ ಸಿಕ್ಬಿಟ್ರೆ ನಾವು ಇನ್ನೂ ಸಿಕ್ಕಾಪಟ್ಟೆ ಅವ್ರು ಏನು ಮಾಡಬೇಕಂದ್ರೆ ಅವ್ರಿಗೆ ತುಂಬ ಚಾಲೆಂಜ್ ಇದೆ. ಅಂದರೆ ಅವ್ರು ತುಂಬ ಆಸಕ್ತಿ,
ಒಬ್ಬ ನಾನು ಸೇವೆ ಮಾಡಬೇಕು, ಎಮ್ ಎಲ್ ಎ ಆಗಬೇಕಂತ ಶಾಸಕರಂತ ಅಲ್ಲ, ಅವ್ರಿಗೆ ನಾನು ಜನಗಳಿಗೆ ಒಂದು ಕೊಡುಗೆ ಕೊಡಬೇಕು, ಒಂದು ಸೇವೆ ಮಾಡಬೇಕು ಅನ್ನೋದು ಅವ್ರ ಆಸೆ. ಮೊದಲಿಂದನೂ ರಾಜ್ಕುಮಾರ್ ಅಂತ ಪ್ರತಿ ಯೂಸು ಇವತ್ತು ಇವ್ರನ್ನ ಗುರುಸ್ತಾ ಇದ್ದಾರೆ. ಯೂಸ್ ಪ್ರತಿಯೊಬ್ಬ ಯೂತ್ಸ್ಗಳು ಇವತ್ತು ಯುವಕರನ್ನ ನೇಮ್ ಮಾಡಿದ್ದಾರೆ. ಆದರೆ ದೊಡ್ಡವರು ಸಹ ಮನೆ ಕಣ್ಮಣಿ ಅಂತ ಹೆಸರು ತಗೊಂಡಿದ್ದಾರೆ ಅವರು. ಸೊ ಅದಕ್ಕೋಸ್ಕರವಾಗಿ ಇವ್ರು ಗೆದ್ದರೆ ಅದು ಕಥೆನೇ ಬೇರೆ. ಇವತ್ತು ರಾಜ್ಕುಮಾರ್ ಕ್ಯಾರ್ಪಮಲ್ಲಿ ಈ ನಾಮಿನೇಟ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಒಂದು ದೊಡ್ಡ ಬಾಂಬೆ ಹಾಕಿದ್ದಾರೆ. 100% ಇದು 100% ಅವ್ರ ಕ್ಯಾರ್ಪಮ್ ಬಾಂಬಲ್ಲ ಮನೆ. ಕೆಲವು ಬಿ ಜೆ ಪಿ ಕಾಂಗ್ರೆಸ್ ಅವರ ಲೀಡರ್ಗೆ ನಾಯಕರುಗಳಿಗೆ ಶಾಸಕರಿಗೆ ಸ್ವಲ್ಪ ಬಾಂಬ್ ಆಗ್ದಂಗೆ ಇವತ್ತು ಅವ್ರು ನಿದ್ರೆ ಬರ್ತಾ ಇಲ್ಲ. ಸಗರಾಜು ರಾಜ್ಕುಮಾರ್ ಸೇರ್ಕೊಂಡ್ಬಿಟ್ಟಾರೆ ಅಂತ ಇಲ್ಲಿಗೆ ಬಂದಿದೆ. ಆದರೆ ನಾವು ಸತ್ಯವಂತರು. ಹೌದು, ಇಲ್ಲ ಈ ವರ್ಷ ಇಳಿಬೇಕು ಕಾರಣ ಎಮ್ ಎಲ್ ಎ ಆಗ್ಬೇಕಂತ ಅವ್ರಿಗೆ ಆಸೆ ಇದ್ರು ಅದು ಅದಿಟ್ಟು ಉದ್ದೇಶ ಅವ್ರು ಬಂದಿಲ್ಲ. ನಾನು 25 ವರ್ಷಗಳ ದುಡ್ದಿದ್ದೀನಿ, ಇನ್ನೊಂದು ಪಕ್ಷದಲ್ಲಿ ನಾನು ದುಡ್ದಿದ್ದೀನಿ, ನಮಗೆ ಮರ್ಯಾದೆ ಇಲ್ಲ, ಸ್ಥಾನಮಾನ ಇಲ್ಲ, ನೋವಿದೆ, ನನ್ನ ಜನಕ್ಕೆ ಅವ್ರು ಏನು ಮಾಡಿಲ್ಲ, ನನ್ನದೇ ಆದಂಥ ಒಂದಿದೆ ಟೀಮು. ಈಗ ನಾವು ಲೀಡರ್ಗಳು ಸರ್ ನೀವು ಗೆದ್ದರೆ ನಮಗಿಂತ ನಮ್ಮ ಏರಿಯಾಗಿ ಇಂಥ ಮಾಡ್ಬೇಕಂತ ಕೇಳಿ ಮಾಡಲ್ಲ, ಅವರು ಎಷ್ಟು ಹೇಳಿದ್ರು ಮಾಡಲ್ಲ. ಸೊ ಅದನ್ನು ನೋವು ನಮ್ಮಿದೆ ಸರ್. ನಾವು ಯಾಕೆ ಒಂದು ಯೂತ್ಸು, ನಾವೆಲ್ಲ ಇದು ಯೂತ್ಸ್ ಎಲ್ಲ ಇವ್ರು ಪ್ರೋತ್ಸಾಹ ಕೊಟ್ಟರು, ನಾವೆಲ್ಲ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟರು, ನೀವು ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂದರು. ಸರಿ ನಾವು ಒಂದು ಮಾಡೋಣ, ಯಾಕೆ ಇವ್ರಿಗೆ ಯಾವಾಗಲೂ ಇವ್ರಿಗೆ ದುಡಿತಾ ಇರಬೇಕು, ಯಾಕೆ ದುಡಿಬೇಕು, ನಾವು ಒಂದು ನಿಂತ್ಕೊಳ್ಳೋ ಅಂತ ಹೇಳ್ಬಿಟ್ಟು ಈಗ ಅನೇಕರು ಯುವಕರನ್ನ ಇಷ್ಟಪಡ್ತಿದ್ದಾರೆ. ಖಂಡಿತ ಕೈ ಹಿಡಿತಾರೆ, 100% 100%-100% ನಮ್ಮನ್ನು ಕೈ ಹಿಡಿತಾರೆ. ನಮ್ಮಿಂದ ಯಾವುದೋ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ರಾಜ್ಕುಮಾರ್ ಅವ್ರು ಗೆದ್ದರೆ ಸಾಕು, ಅವ್ರಿಗೆ ಓಟು. ಈಗೆಲ್ಲ ಉಲ್ಟಾ ಆಗ್ತಾ ಇದೆ ಕ್ಯಾರ್ಪುರಮಲ್ಲಿ, ಇಷ್ಟು ದಿನ ಇರಲಿಲ್ಲ ರಾಜ್ಕುಮಾರ್ ಅವರು ಇದು ನಾಮಿನೇಷನ್ ಆಗ್ತಾರಂತ ಯಾರಿಗೂ ಗೊತ್ತಿಲ್ಲ. ಹಾಕಿದ್ದೆ ಎಲ್ಲ ಉಲ್ಟಾ ಆಗಿಬಿಟ್ಟಿದೆ, ಈಗ ಎಲ್ಲ ರಿವರ್ಸ್ ಆಗ್ತಾ ಇದ್ದಾರೆ. ಇವಾಗ ಒಳಗಡೆ ರಿವರ್ಸು ನೋಡಿ, ನಮಗೆ ಒಳಗಡೆ ಒಪ್ಪಂದಗಳಾಗಿ ನಮಗೆ ಒಳಗಡೆ ಓಟ್ ಬೀಳ್ತಾ ಇದೆ. ಹೊರಗಡೆ ಯಾರು ತೋರಿಸ್ಕೊಳ್ಳಲ್ಲ, ಏ ರಾಜ್ಕುಮಾರ್ ಅನ್ಬೋದು, ಆದರೆ ಒಳಗಡೆ ಓಟ್ ಬೀಳೋದು ಯಾರಿಗೂ ಗೊತ್ತಿಲ್ಲ. ಇದು ವೆರಿ ವೆರಿ ಸೀಕ್ರೆಟ್ ಇದು. 100% ಅವರು 5,000, ನಾನು ಜಾಸ್ತಿ ಹೋಗ್ಬಾರ್ದು. ನಾವು ಫಸ್ಟ್ ಟೈಮ್ ನಿಂತ್ಕೊಳ್ಳಿಂದ ಮಿನಿಮಮ್ 5,000 ವಿನ್ನಲ್ಲಿ ಗೆದ್ದೆ ಹೇಳ್ತಾರೆ, ಹೆಚ್ಚಾಗಿ ತಗೊಂಡು ಎಲ್ಲರಿಗಿಂತ. ಅವರು ಉಚಿತ ಸಾಮೂಹಿಕ ಮದುವೆಗಳು ಇವತ್ತೇನು ಹೊಸದಾಗಿ ಮಾಡಿಲ್ಲ, ಸುಮಾರು 20 ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಉಚಿತವಾಗಿ ಮಾಡಿದ ಅವ್ರ ಕೈಯಿಂದ ಎಷ್ಟೋ ಮಾಡಿದ್ದಾರೆ. ಅಷ್ಟು ಮಾಡಿದ್ರು ಅವ್ರಿಗೆ ಒಂದು ನೆಲೆ ಸಿಕ್ಕಿಲ್ಲ. ಎಷ್ಟೋ ಬಡವ್ರಿಗೆ ದಾನ ಮಾಡಿದ್ದಾರೆ, ಎಷ್ಟೋ ಬಂದು ಮಾಡಿದ್ದಾರೆ, ಆದರೆ ಪಕ್ಷಗಳಿಂದ ಅವ್ರ ಸಪೋರ್ಟ್ ಸಿಕ್ಕಿಲ್ಲ, ನಮಗೆ ಸಿಕ್ಕಿಲ್ಲ. ಅದೊಂದು ನೋವಿಂದ ನಾವು ಯಾಕೆ ಆಗಬಾರ್ದು, ಸಾಕು ಇನ್ನು ಅವರೆಲ್ಲ ಮಾಡ್ಕಿದ್ರೆ, ಎಲ್ಲೋ ಇರೋರು ಬಂದಾದರೆ ನಮ್ಮೂರಲ್ಲಿ ನಾವು ಹುಟ್ಟಿರೋರು ನಾವು ಯಾಕೆ ಆಗಬಾರ್ದು ಸರ್. ಈಗ ನೋಡಿ, ಸದಾನಂದ ಗೌಡರು ಬಂದು ಇಲ್ಲಿ ನಿಂತ್ಕೊಂಡ್ರು ಎಂ ಪಿ ಆಗಿ, ಅವ್ರ ಊರಲ್ಲಿ ಮಂಗಳೂರು, ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ಗೆದ್ದರು. ಅಲ್ಲ ನಮಗಿರೋ ನಮ್ಮ ಚಾನ್ಸ್ ಇಲ್ವಾ ಸರ್, ಇಲ್ಲಿ ನಾವು ಹುಟ್ಟಿ ಬೆಳೆದಿರೋರು ಸರ್, ಇಲ್ಲಿ ನಮಗಿಲ್ವಾ ಸರ್. ಆದರೆ ಇವು ಕ್ಯಾಬ್ರಮ್ ಜನ ಏನಂತಾರ, ನಮ್ಮೋನೊಬ್ಬನು ಇಲ್ವಲ್ಲಪ್ಪ, ನಮ್ಮೂರವ್ರು ಒಬ್ರು ಇಲ್ವಲ್ಲಪ್ಪ ಅಂತ ಜನ ನೊಂದ್ಕೊಳ್ತಾ ಇದ್ರು. ಈಗ ನಮ್ಮೂರವ್ರು ಒಬ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಶುರುವಾಗ್ತದೆ ನೋಡಿ, ಈಗ ಶುರುವಾಗ್ತದೆ. ಇನ್ನು ನೆಕ್ಸ್ಟ್ ನಾವು ಗೆದ್ದ ಮೇಲೆ ನಾವು ಯಾವ ಪಕ್ಷಕ್ಕೆ ಹೋಗ್ಬೇಕು ನಾವು ಆಮೇಲೆ ತೀರ್ಮಾನ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಕಾರ್ಪೊರೇಟ್ಗಳು ನಾವು 15 ಜನ ನಾವು ಗೆಲ್ಲಿಸ್ಕೊಳಕ್ಕೆ ರೆಡಿ ಇದ್ದೀವಿ. ನೆಕ್ಸ್ಟ್ ನಾವು ಎಂ ಪಿಗಳು ನಿಲ್ಲಿಸ್ಕೊಂಡಾಗ ನಾವು ಬೇರೆ ಊರಿನವ್ರು ಕರ್ಕೊಂಬರಲ್ಲ, ಈ ಊರಿನವ್ರು ನಿಲ್ಲಿಸ್ತೀವಿ. ದಯವಿಟ್ಟು ಕ್ಯಾಬ್ರ ಕ್ಷೇತ್ರದ ಜನಗಳು ನಿಮ್ಮೂರು ಜನನ ಆರಿಸಿ, ಬೇರೆ ಊರಿನವ್ರು ಕರ್ಕೊಂಬಂದು ಆರಿಸ್ಬೇಡಿ. ದಯವಿಟ್ಟು ನಿಮ್ಮಲ್ಲೇ ಒಬ್ಬರನ್ನ ಚೂಸ್ ಮಾಡಿ ಓಟ್ ಕೊಡಿ. ದುಡ್ಡಿಗೆ ಆಮಿಷ್ಗೆ ಅದಕ್ಕೆ ಬಲಿ ಆಗಬೇಡಿ. ನಿಮ್ಮ ಮತ ಒಂದು ಗೋಲ್ಡ್ ಇದ್ದಂಗೆ, ಗೋಲ್ಡ್ ಗೋಲ್ಡು. ನೀವು 5 ವರ್ಷ ಒಂದ್ಸರಿ ನೀವು ಮತ ಕೊಟ್ಟರೆ ಇನ್ನು 5 ವರ್ಷ ನೀವು ಅನುಭವಿಸ್ಬೇಕಾಗ್ತದೆ. ಅದನ್ನು ಯೋಚನೆ ಮಾಡಿಕೊಂಡು ಒಳ್ಳೆ ವ್ಯಕ್ತಿ ಯಾರು, ಈಗ ಕ್ಯಾಬ್ರಮ್ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಎಲ್ಲ ಕ್ಷೇತ್ರದ ಜನಗಳು, ಕ್ಯಾಬ್ರಮ್ ಕ್ಷೇತ್ರದ ಜನಗಳಿಗೆಲ್ಲ ಗೊತ್ತಿದೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಲ್ಲ ಗೊತ್ತಿದೆ. ಈಗ ಒಳ್ಳೆ ನಿಮ್ಮ ಮನೆ ಮಗ ರಾಜ್ಕುಮಾರ್ ಅವರು ನಿಂತ್ಕೊಂಡಿದ್ದಾರೆ, ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಕೈ ಮುಗಿದು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಇವ್ರಿಗೆ ಶಾಸಕರ ಆದ್ಮೇಲೆ ಸಾಕಷ್ಟು ಯೋಜನೆಗಳು ಇಟ್ಕೊಂಡಿದ್ದಾರೆ. ಈಗ ಪ್ರಣಾಳಿಕೆ ನಾವು ಬಿಡ್ತೀವಿ, ಅವ್ರಾದ್ಮೇಲೆ
ಇವ್ರ ಹತ್ರ ಯಾರು ಬಂದು ನಮಗೆ ಈ ಥರ ಆಗಿಲ್ಲ ಆ ಥರ ಅಂತ ಹೇಳ್ಕೊಳಲ್ಲ. ತಗೊಳ್ತಾ ಇದ್ದಾರೆ, ಖಂಡಿತ ತಗೊಳ್ತಾ ಇದ್ದಾರೆ, ಖಂಡಿತ ತಗೊಳ್ತಾರೆ, ಮಾಡೇ ಮಾಡ್ತಾರೆ. ಇಸ್ ಚಾಲೆಂಜು ಅವರು ಖಂಡಿತ ಮಾಡ್ತಾರೆ. ಜನಗಳಿಗೆ ಗೊತ್ತಿದೆ ಕ್ಯಾಬಿನ್ ಶೇತ್ರ ರಾಜ್ಕುಮಾರ್ ಎಂಥವ್ರು ಅಂತ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕೆ ಟಿ ರಾಜ್ಕುಮಾರ್ ಅಂದ್ರೆ ಅಷ್ಟೇ ರಾಜ್ಕುಮಾರ್ ಅವ್ರ ಜೊತೆ ಬರೀ ಯುವಕರೇ, ಯುವಕರು ಮಾತ್ರ ಇದ್ದಾರೆ, ಫ್ಯಾಮಿಲೀಸ್ ಇಲ್ಲ. ಪ್ರತಿಯೊಂದು ಮನೆಯಿಂದ ಬರೀ ಒಂದು ಹುಡುಗರು ಮಾತ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೇರೆ ಯಾವುದೇ ರೀತಿ ಅದು ನೀವು ತಿಳ್ಕೊಂಡಿರೋದು ಒಂದು ರೀತಿಯಲ್ಲಿ, ಅದು ಕೆಲವರು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಮನೇಲಿ ಕೂತಿರೋರು, ಮನೆ ಒಳಗಡೆ ಅವರು ಏನು ಮಾಡ್ತಾರೆ ಗೊತ್ತಾ, ಅವ್ರ ಬುದ್ಧಿವಂತಿಕೆ ಅವ್ರಿಗೆ ಗೊತ್ತಿಲ್ಲ. ಇವ್ರು ಹೇಳ್ಬೋದು, ಅವ್ರು ಏನು ಮಾಡ್ತಾರೆ ಸೀಕ್ರೆಟಾಗಿ ರಾಜ್ಕುಮಾರ್ಗೆ ವೋಟ್ ಹಾಕೋದು. ಅವ್ರೇನು ಹೇಳ್ಕೊಳ್ತಾರೆ ಮನೇಲಿ, ಇವರು ದೊಡ್ಡವ್ರು ಬಂದು ಊನಪ್ಪ ನನಗೆ ಇದಕ್ಕೆ ಹಾಕ್ತೀನಿ ಅದಕ್ಕೆ ಹಾಕ್ತೀನಿ ಅಂತ ಅವ್ರ ಮನೇಲಿ ಕೂತ್ಕೊಂಡು ಟಿ ವಿ ಮಾಧ್ಯಮಗಳನ್ನು ವಾಚ್ ಮಾಡ್ತಾ ಇದ್ದಾರೆ. ದೊಡ್ಡ ವ್ಯಕ್ತಿಗಳು ದೊಡ್ಡವರೇ, ಚಿಕ್ಕವ್ರು ಚಿಕ್ಕವರೇ, ಆಯಿತಾ, ದೊಡ್ಡವ್ರು ಕೂತ್ಕೊಂಡು ಬೇಡ ಇವತ್ತು ಮಾಧ್ಯಮಗಳನ್ನು ನಾವು ನೋಡಿದ್ದೀವಿ, ನಮ್ಮ ಕ್ಯಾಪ್ಟನ್ ಕ್ಷೇತ್ರ ಒಂದು ಬ್ರಿಟಿಷ್ ಆಡಳಿತ ಆಗಬಾರ್ದು, ಕ್ಯಾಪ್ಟನ್ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿಗಳಿಲ್ಲ, ಯಾವ ತೊಂದರೆಗಳಿಲ್ಲ, ಎಲ್ಲ ಗೊತ್ತು. ಕ್ಷೇತ್ರ ಯಾವ ಪಕ್ಷ ಏನು ಮಾಡಿದೆ ಎಲ್ಲ ದೊಡ್ಡವ್ರಿಗೆ ಗೊತ್ತು, ಚಿಕ್ಕವ್ರಿಗೆ ಏನು ಗೊತ್ತಿಲ್ಲ. ಕಾಲೇಜ್ ಸ್ಕೂಲ್ಗೆ ಹೋಗ್ತಾರೆ, ಬಂದರೆ ನಮ್ಮ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಆದರೆ 24 ಗಂಟೆ ಮಾಧ್ಯಮ ವಾಚ್, ಟಿ ವಿ ವಾಚ್ ಮಾಡೋರು ದೊಡ್ಡವರು. ಆದರೆ ಈಗ ಅವ್ರು ನಿರ್ಣಯ ತೊಗೊಂಡಿದ್ದಾರೆ, ನಮ್ಮ ರಾಜ್ಕುಮಾರ್ ಬಂದಿದ್ದಾರೆ, ರಾಜ್ಕುಮಾರ್ಗೆ ವೋಟ್ ಕೊಡಬೇಕು, ಇವ್ರಿಗೆ ಹಾಕೋಣ ಸರಿ, ಇವ್ರನ್ನ ಆರಿಸೋಣ ಸರಿ, ಸಾಕು, ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಕೊಟ್ಟಿದ್ದು ಸಾಕು, ಇವತ್ತು ನಮ್ಮ ಮನೆ ಮಗನ ಆರಿಸೋಣ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಈ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ. ನಾವು ಪಕ್ಷಕ್ಕೆ ಇನ್ನೂ ನಮಗೆ ಚುನಾವಣೆಯವರು ಈಗ ನಾವು ಕೊಟ್ಟಿದ್ದೀವಿ, 3 ಆಪ್ಷನ್ ಕೊಟ್ಟಿದ್ದೀವಿ ಸಿಂಬಲ್ಗಳು, ಅದು ಬರಬೇಕು. ಒಂದು ಹೆಲ್ಮೆಟ್, ನಾವು ಹೆಲ್ಮೆಟ್ ಮುಖ್ಯವಾಗಿ ಕೊಟ್ಟಿದ್ದೀವಿ. ಯಾಕೆಂದರೆ ಹೆಲ್ಮೆಟ್ ಬಹಳ ಇಂಪಾರ್ಟೆಂಟು, ಹೆಲ್ಮೆಟ್ ಬಹಳ ಇಂಪಾರ್ಟೆಂಟ್, ಅದನ್ನೇ ನಾವು ಕೊಡಿ ಅಂತ ಕೇಳಿದ್ದೀವಿ. ಒಂದು ಸಮಯ ಹೆಲ್ಮೆಟ್ ಕೊಟ್ಬಿಟ್ರೆ ಎಲ್ಲರಿಗೂ ಹೆಲ್ಮೆಟ್ ಕೊಡ್ತೀವಿ, ಏನಕ್ಕೆ ಬಂದರೆ ಹುಷಾರು ತಲೆ ಹೊಡೆದಾಕ್ಬಿಡ್ತಾರೆ ಭಯಕ್ಕೆ. ಸೇಫ್ಟಿಗೆ ಒಂದು ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ನಾವು ಕೊಡ್ತಾ ಇದ್ದೀವಿ ಈಗ ಹೆಲ್ಮೆಟ್. ಭಯ ಖಂಡಿತ ಖಂಡಿತ ಎಲ್ಲಿ ಹೊಡೆದಾಕ್ಬಿಡ್ತಾರೆ ಹುಷಾರು ಅಂತ ಹೇಳ್ಬಿಟ್ಟು ನಾವು ಹೆಲ್ಮೆಟ್ ಕೊಡ್ತಾ ಇದ್ದೀವಿ. ಹೆಲ್ಮೆಟ್ ಹಾಕ್ಕೊಳ್ಳಿ, ಹೆಲ್ಮೆಟ್ ಗುರ್ತಿಗೆ ಒಂದು ಸಮಯ ಕಮ್ಮಿ ಚುನಾವಣೆ ಕೊಟ್ಟರೆ ಆ ಹೆಲ್ಮೆಟ್ ಗುರ್ತಿಗೆ ನೀವು ವೋಟ್ ಹಾಕಿ. ಯಾಕೆಂದರೆ ಹೆಲ್ಮೆಟ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ, ಸಣ್ಣ ಮುಗಿ ಗೊತ್ತು, ಇವ ಟ್ರಾಫಿಕ್ ಅವರು ಹೆಲ್ಮೆಟ್ ಇಲ್ಲದೆ ಇಟ್ಕೊಳ್ತಾರೆ, ಆಯ್ತಲ್ಲ. ಅದಕ್ಕೋಸ್ಕರ ನಾನು ಜ್ಞಾಪಿಸ್ತೀವಿ, ಹೆಲ್ಮೆಟ್ ಹಾಕ್ಕೊಳ್ಳಿ. ಏನಕ್ಕೆ ಹೆಲ್ಮೆಟ್ ಕೊಡ್ತಾ ಇದ್ದೀವಿ, ಕೆ ಆರ್ ಪುರಮು ಕ್ರೈಮ್ ಆಗಿಬಿಟ್ಟಿದೆ, ಕೆ ಆರ್ ಪುರಂ ಕ್ರೈಮ್ ಪುರ ಆಗಿಬಿಟ್ಟಿದೆ, ಸೇಫ್ಟಿಗೆ ಕೊಡ್ತು ಎಲ್ಲರೂ ಹಾಕ್ಕೊಳ್ಳಿ ಅಂತ. ಇಲ್ಲ ನಮ್ಮಕ ನೋಡೋಕ್ಕೆ ಗ್ಲಾಸ್ ಕೊಟ್ಟಿರ್ತೀವಲ್ಲ, ಅದೇನು ತೊಂದರೆ ಇಲ್ಲ. ಆದರೆ ಹೆಲ್ಮೆಟ್ ಅಂತ ಒಂದು ಸಿಂಬಲ್, ಅದೇ ಜ್ಞಾಪಕ ಇರಲಿ ಅಂತ ಸೇಫ್ಟಿಗೋಸ್ಕರ ಗ್ಲೋಬಲ್ ಅಂತ ಕೊಟ್ಟಿದ್ದೀವಿ. ಇನ್ನೊಂದು ಹಾಕಿ ಆ್ಯಂಡ್ ಬಾಲ್ ನೋಡೋಣ, ನಮ್ಗೆ ಯಾವ ಸಿಗುತ್ತೋ ದೇವರ ಅದೃಷ್ಟ, ಆ 3 ಸಿಂಬಲ್ ಯಾವ ಸಿಗುತ್ತೋ ಅಂತ ತಗೊಂಡು ನಾವು ಪ್ರಚಾರ ಮಾಡಿ ಇಳಿತೀವಿ. 100% ನಮಗೆ ಜಯ, ಬೀದಿ ಬೀದಿಯಲ್ಲಿ ಮಾಡ್ತಿದ್ದಾರೆ. ಇವಾಗ ಯಾವ ರೀತಿ ಇದ್ದದ ಅಲೆ ಸಂಪೂರ್ಣವಾಗಿ ರಾಜ್ಕುಮಾರ್ ಕಡೆ ತಿರುಗಿದೆ. ಖಂಡಿತವಾಗಿ ನಿಮಗೆ ಖುಷಿ ತರುವಂತ ವಿಷಯನೇ ಇದು. ಎರಡು ಮಾತಾಡಿ ಸರ್ ನಮ್ಮ ಜೊತೆ ಇವತ್ತು, ಇದು ನಿಮ್ಮ ವಾಹಿನಿ ಇದೆ ಪ್ಲಸ್ ಟಿ ವಿ ಕೆ ಇದೆ, ಎರಡು ಮಾಧ್ಯಮದವರು ಸೇರಿ ನಿಮಗೆ ಈ ಪ್ರಶ್ನೆ ಕೊಡ್ತಾರೆ. ನಿಜಾನೇ, ಇದು ಭಾಳ ಸಂತೋಷ ತರತಕ್ಕಂಥ ಸಂಗತಿ ಇದು. ಸನ್ಮಾನ್ಯ ಶ್ರೀ ಕೆ ಟಿ ರಾಜ್ಕುಮಾರ್ ಅವರು ಯುವಕರ ಪಡೆಯ ಒಂದು ಮಾಸ್ ಲೀಡರ್ ಅಂತಲೇ ಗುರುತಿಸ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ. ಅವರು ಇವತ್ತಿನ ದಿವಸ ಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿತಾ ಇರತಕ್ಕಂಥದ್ದು ಕೃಷ್ಣರಾಜಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಯುವಕರಲ್ಲಿ ಮನೆ ಮನೆಗಳಲ್ಲೂ ಮನೆ ಮಾತಾಗಿದೆ. ಇವತ್ತಿನ ದಿವಸ ಎಲ್ಲರಿಗೂ ಖುಷಿ ಕೊಡ್ತಾ ಇದೆ. ಏನಪ್ಪ ರಾಜ್ಕುಮಾರ್ ಇಷ್ಟು ದಿನ ಇಲ್ಲದೆ ಇದು ಸಡನ್ನಾಗಿ ಎಮ್ ಎಲ್ ಎ ಒಂದು ಪೊಸಿಷನ್ಗೆ ಹೋಗ್ಬಿಟ್ಟಿದಾರಲ್ಲ ಅಂತ. ಆದರೆ ಅವರಿಗೆ ಈಗಾಗಲೇ ಒಂದು ರಾಜಕಾರಣದಲ್ಲಿ ಹೇಳಬೇಕು ಅಂತಂದರೆ ಅವರಿಗೆ ಕೌನ್ಸಿಲರ್ ಆಗಿ ಅನುಭವ ಇದೆ. ಕ್ಷೇತ್ರವಾರು ಅವರಿಗೆ ಒಡನಾಟ ಚೆನ್ನಾಗಿದೆ. ಆಮೇಲೆ ಈ ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಲ್ಲಿ ಸಾಮೂಹಿಕ ಮದುವೆಗಳು ಇರಬೇಕು, ಇರಬಹುದು ಉಚಿತವಾಗಿ. ಆಮೇಲೆ ಶಿಕ್ಷಣದ ವಿಚಾರವಾಗಿ ಆಗಬಹುದು, ಹಾಗೂ ಆರೋಗ್ಯ ತಪಾಸಣೆ, ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು, ಹಿರಿಯರಿಗೆ ಉಚಿತವಾಗಿ ಏನು ಓಲ್ಡ್ ಏಜ್ ಪಾಸಸ್ ಮಾಡಿಕೊಡೋದು, ಇದೆಲ್ಲನೂ ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದ ಸತತವಾಗಿ ಮಾಡ್ಕೊಂಬರ್ತಾಯಿದ್ದಾರೆ. ಸೊ ಹೀಗಾಗಿ ಸಾಮಾಜಿಕ ಕಳಕಳಿ ಅವ್ರಿಗೆ ಹೆಚ್ಚು. ನಮ್ಮ ಸಮುದಾಯ ಅಂದರೆ ಬಲಿಜ, ನಮ್ಮ ಬಲಿಜ ಸಮುದಾಯದ ವತಿಯಿಂದ ನಾನು ಅವರಿಗೆ ಒಂದು ಕಿವಿ ಮಾತನ್ನು ಹೇಳಿದೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ನೀವು ಮಾಡ್ತಾಯಿದ್ದೀರಾ, ಯಾಕೆ ನಾವು ಸ್ವತಃ ಕೃಷ್ಣರಾಜಪುರದಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಇಷ್ಟು ವರ್ಷಗಳ ಎಷ್ಟೋ ನಮ್ಮ ಹಿರಿಯರೆಲ್ಲನೂ ಗ್ರಾಮ ಪಂಚಾಯತಿ ಚೇರ್ಮನ್ಗಳಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಹಾಗಾಗಿ ನಾವ್ಯಾಕೆ ಸ್ವತಃ ಇದು ಮಾಡಬಾರ್ದು ಅಂತ ಹೇಳಿದಾಗ ಪ್ರಥಮ ಬಾರಿ ರಾಜ್ಕುಮಾರ್ ಅವರೇ ನಕ್ಬಿಟ್ರು ಇದೆಲ್ಲ ನನ್ನ ಕೈಲಾಗ ಅಂಥ ಕಾರ್ಯಕ್ರಮಗಳಂತ.
ಇಲ್ಲ ಪ್ರೋತ್ಸಾಹ ಮಾಡೋಣ, ಯೋಚನೆ ಮಾಡಿ. ಯಾಕಂದರೆ ಇವತ್ತಿನ ದಿವಸ ಯುವಕರು ಬರಬೇಕು. ಯುವಕರು ಬಂದಾಗಲೇ ಅವರ ಆಲೋಚನೆಗಳು ವಿಭಿನ್ನವಾಗಿರುತ್ತೆ. ಕ್ಷೇತ್ರವನ್ನು ಯಾವ ರೀತಿಯಾಗಿ ಅಭಿವೃದ್ಧಿಗೊಳಿಸ್ಬೋದು ಅಂತಕ್ಕಂಥದ್ದು ಯುವಕರಲ್ಲಿ ಜಾಸ್ತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಇವಾಗ ಓಟಿಗಾಗಿ ಕಾಸು ಅಂತಕ್ಕಂಥ ಏನು ಸಂಸ್ಕೃತಿ ಇದೆಯಲ್ಲ ಅದನ್ನು ಮೊದಲು ತೆಗಿಬೇಕು. ಈಗ ನಮ್ಮ ಜನ ದುಡ್ಡು ಅಮಿಷ ತೋರಿಸ್ದಾಗ ತೊಗೊಂಡೇ ತೊಗೊಳ್ತಾರೆ, ಸಹಜ ಅಲ್ವೇ ಅದು, ಮಾನವನ ಗುಣ. 1,000 ಅನ್ನೋ 2,000 ಅನ್ನೋ ಈ ಥರ ತೊಗೊಂಬಿಟ್ಟು ಓಟ್ ಹಾಕ್ತಕ್ಕಂಥ ಒಂದು ಸಂಪ್ರದಾಯನ ತುಳಿಬೇಕು. ಪ್ರಥಮ ಬಾರಿಗೆ ಕೃಷ್ಣರಾಜಪುರ ಕ್ಷೇತ್ರದಿಂದನೇ ಇದು ಪ್ರಾರಂಭ ಆಗಬೇಕು. ರಾಜ್ಕುಮಾರ್ ಅವರೇ, ನಿಮ್ಮ ನೀವು ನಿಂತರೆ ಮಾತ್ರ ಅದಾಗೋದು. ಆ ಒಂದು ಸಂಸ್ಕೃತಿನ ತೆಗಿಬೇಕು, ಜನರಿಗೆ ಗೊತ್ತಾಗಬೇಕು. ಓಟ್ ದುಡ್ಡು ತೊಗೊಂಡು ನಾನು ಓಟ್ ಹಾಕೋದು ಬೇಡ, ಒಳ್ಳೆ ವ್ಯಕ್ತಿನ ಆರಿಸೋಣ ಅಂತ. ಈಗಾಗಲೇ ಎಲ್ಲರೂ ಹುಡುಕ್ತಾ ಇದ್ದಾರೆ, ಯಾರಪ್ಪ ಇದ್ದಾರೆ ಆ ಥರ ವ್ಯಕ್ತಿ ಅಂತ. ಈಗ ನಿಮ್ಮ ಕಣ್ಣಾರ ರಾಜ್ಕುಮಾರ್ ಅವರು ಬಂದು ನಿಂತಿದ್ದಾರೆ, ಕೆಟಿ ರಾಜ್ಕುಮಾರ್ ಅವರು. ಆಶ್ಚರ್ಯ ಜೊತೆಗೆ ಒಂದು ಸಂತೋಷ, ಎರಡೂ ಒಟ್ಟಿಗೆ ಬರ್ತಕ್ಕಂಥ ಒಂದು ಸಂದರ್ಭ ಇದು. ನನಗಂತೂ ಭಾಳ ಸಂತೋಷ ಇದೆ. ಈ ನಿಟ್ಟಿನಲ್ಲಿ ನಾನು ಕ್ಷೇತ್ರವರು ನನಗೆ ರಾಜಕಾರಣದಲ್ಲಿ ಓಡಾಡಿ ಅಭ್ಯಾಸ ಕಮ್ಮಿ, ಬಟ್ ಈಗ ನಾನು ಓಡಾಡಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ನಾನು ಖಂಡಿತ ಈ ಒಂದು ತಿಂಗಳ ಕಾಲ ಏನಿದೆ ಸಮಯ ಅವಕಾಶ ಅದರಲ್ಲಿ ನಾನು ತಡವಾಗಿ ಆಗಿಲ್ವಾ, ಯಾಕಂದ್ರೆ ಆಲ್ಮೋಸ್ಟ್ ಲೈಕ್ 8 ತಿಂಗಳಿಂದನೇ ಅವರು ಬ್ಯಾನರ್ಸ್ ಹಾಕೊಂಡು ಮತ್ತೆ ಚುನಾವಣೆಗೆ ರೆಡಿ ಇದ್ರು, ಇವಾಗ ನೀವು ಸತ್ಯ ಇದು ಸಮಯ ಅವಕಾಶ ತುಂಬ ಕಮ್ಮಿ ಇದೆ. ಏನಕ್ಕೆ ಇದು ಅಂತಂದರೆ ಅವ್ರು ತೀರ್ಮಾನ ತೊಗೊಂಡಿದ್ದೇನೆ ಭಾಳ ತಡ ಆಯಿತು. ತಡ ಆದ್ರೂ ಏನು ಏನು ಕಾಲ ಏನು ಮಿಂಚಿಲ್ಲ. ಈಗೂ ಅವ್ರಿಗೀಗ ಅರ್ಥ ಆಗಿದೆ ಏನು ಕ್ಷೇತ್ರದಲ್ಲಿ ಇಂಥ ಒಂದು ಕ್ರೈಮ್ ನಡೀತಾ ಇದೆ, ಇದನ್ನು ಹೇಗೆ ತಡೆಗಟ್ಟಬಹುದು, ಹೆಣ್ಮಕ್ಳಿಗೆ ಹೇಗೆ ರಕ್ಷಣೆ ಕೊಡಬೇಕು, ನಾನು ಅವರಿಗೆಲ್ಲ ಸರಿಯಾದಂಥ ಒಂದು ನ್ಯಾಯನ ಒದಗಿಸ್ಕೊಡ್ಬೇಕು ಅಂತಂದರೆ ನಾನು ರಾಜಕಾರಣದಲ್ಲಿ ಬಂದಾದ್ರೇ ಮಾತ್ರ ಮಾಡೋಕ್ಕಾಗೋದು. ಬರೀ ಸಮಾಜ ಸೇವೆ ಅಂತಂದು ಮಾಡಿದ್ರೆ ಮಾತ್ರ ಯಾವುದೋ ಒಂದು ವರ್ಗಕ್ಕೆ ಮಾತ್ರ ನಾನು ನ್ಯಾಯ ಒದಗಿಸ್ಬಲ್ಲೆ. ಅದು ಬಿಟ್ಟರೆ ನಾನು ನಿಜವಾಗ್ಲೂ ವಿಧಾನಸಭೆಗೆ ಏನಾದರೂ ಇದಾದಾಗ ಪ್ರತಿಯೊಂದು ಸಮುದಾಯಕ್ಕಾಗಲಿ ಅಥವಾ ಪ್ರತಿಯೊಂದು ಜನಾಂಗ ಇದಕ್ಕಾಗಲಿ ನಾವು ಎಲ್ಲರಿಗೂ ನಾವು ಮಾದರಿಯಾಗಿ ನಿಲ್ಬಹುದು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಬಂದ ಮೇಲೆ ಅವ್ರು ತೀರ್ಮಾನ ತೊಗೊಂಡು ಇವಾಗ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ಸರ್, ನಾವು ಯಾಕಂದರೆ ಪಬ್ಲಿಕ್ ಟಾಕ್ ಅಂತಲೂ ನಾವು ಕ್ಷೇತ್ರಗಳಲ್ಲಿ ಮಾಡ್ತೀವಿ, ನಾವು ಪಬ್ಲಿಕ್ ಟಾಕ್ ಅಂತ ಮಾಡಿದಾಗ ಹಲವಾರು ಕಡೆ ನಮಗೆ ಜನಗಳಿದ್ದು ನಮಗೆ ಕೋರ್ಟ್ ಬರಬೇಕಾಯಿತು, ಕೆ ಆರ್ ಪುರಂ ಕೋರ್ಟ್ ಇಲ್ಲ, ಮತ್ತೆ ಮೆಟ್ರೋ ಇಲ್ಲಿವರೆಗೂ ಬರೋ ವ್ಯವಸ್ಥೆ ಆದರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತಂತ. ಸೊ ನೀವು ಬಂದರೆ ಆ ಸ್ಟೆಪ್ಸ್ ತಗೊಂತೀರಾ? ಅದು ಖಂಡಿತ. ಇವಾಗ ನಾವು ಏನು ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾ ಇದ್ದೀರಿ ಈಗ, ಅದರಲ್ಲೆಲ್ಲನೂ ಈ ಒಂದು ಅಂಶಗಳು ಒಳಗೊಂಡಿದೆ ಇದರಲ್ಲಿ. ಅದನ್ನು ಪ್ರತ್ಯೇಕವಾಗಿ ಬೇಕಾದರೆ ರಾಜ್ಕುಮಾರ್ ಅವರು ನಿಮಗೆ ಹೇಳ್ತಾರೆ. ಮೆಟ್ರೋ ವಿಚಾರ ಆಗ್ಬೋದು ಅಥವಾ ಮೇಲ್ಸೇತುವೆಗಳು ಆಗ್ಬೋದು, ಜನರಿಗೆ ಅನುಕೂಲ ಆಗ್ತಕ್ಕಂಥ ಅಲ್ಲಲ್ಲಿ ಸ್ಥಳದಲ್ಲೇ, ಇವಾಗ ಕೃಷ್ಣರಾಜಪುರ ಮಾತ್ರ ಮೇನ್ ರೋಡ್ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಜನರಿಗೆ ಏನೇನು ಅನುಕೂಲ ಬೇಕೋ ಅವರನ್ನೇ ನಾವು ಕರೆದು ಅವರಲ್ಲಿ ಅವರು ಒಂದಿಗೆ ಸಮಾಲೋಚನೆ ಮಾಡಿ ನಾವು ಆ ತೀರ್ಮಾನ ತೊಗೋಬೇಕು. ವಿನಃ ಇಲ್ಲಿಂದ ಹೋಗಿದ್ದೆ ನಾವು ಎಲ್ಲೋ ಮೆಟ್ರೋ ಬಿಟ್ಬಿಡ್ತೀವಿ ಅಂದರೆ ಅನಾನುಕೂಲ ಹೆಚ್ಚಾಗತ್ತೆ. ನೀವು ನೋಡ್ತಾ ಇದ್ದೀರ ಇವಾಗ ಕೇಬಲ್ ಬ್ರಿಡ್ಜ್ ಹಾಕಿರೋದು ಇಡೀ ಕ್ಷೇತ್ರಕ್ಕೆ ಅನಾನುಕೂಲನೇ ಅದು, ಹೊರತು ಅನುಕೂಲ ಇಲ್ಲ. ಅದನ್ನು ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನ ನಾವು ಮಾತಾಡಿಸಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಪ್ಲಾನಿಂಗ್ ಮಾಡಿ ಅದು ಮಾಡಬೇಕು ಅಂತಕ್ಕಂಥ ರಾಜ್ಕುಮಾರ್ ಆಲೋಚನೆಗಳಿದ್ದಾವೆ, ಅವ್ರನ್ನ ಮಾತಾಡಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ. ಈಗ ಕಿಶೋರ್ ಅವರು ಒಂದೆರಡು ಪ್ರಶ್ನೆಗಳು ಕೇಳಿದ್ರು, ಅದಕ್ಕೆ ಪೂರ್ಣವಾದ ಒಂದು ಇದು ಸಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅದನ್ನು ನಾನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಸಾರ್ವಜನಿಕರು ಸಮಾಜದಲ್ಲಿ ದಿನೇ ಹೆಚ್ಚುತ್ತಾ ಇರೋದು ಪ್ರಾಪಂಚಿಕವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ತಿಳಿತಾ ಇರತಕ್ಕಂಥ ನಗ್ನ ಸತ್ಯ. ಈ ಹಿಂದೆ ಇರತಕ್ಕಂಥ ಏನೆಲ್ಲ ರಾಷ್ಟ್ರೀಯ ಪಕ್ಷಗಳಿದ್ದಾವೆ, ಚಾಚೂ ತಪ್ಪದಿರೋ ಹೋದ್ರೂ ಕನಿಷ್ಠ ಪಕ್ಷದಲ್ಲಾದ್ರೂ ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಡ್ತಾ ಬಂದಿದೆ. ಆದರೆ ಈ ಏರುಪೇರು ಸಮಾಜ ಬೆಳೀತಾ ಇರೋದನ್ನು ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ರಾಜ್ಕುಮಾರ್ ಅವರು ಹಾಕ್ಕೊಂಡಿರ್ತಕ್ಕಂಥ ಪ್ರಣಾಳಿಕೆಗಳು ಏನಿದ್ದಾವೆ ಅದು ಸಾಮಾಜಿಕವಾಗಿ ಪ್ರತಿಯೊಬ್ಬ ಮನುಷ್ಯರನ್ನು ಮುಟ್ಟತಕ್ಕಂಥ ಪ್ರಣಾಳಿಕೆಗಳಿದ್ದಾವೆ. ಈ ಇದರನ್ನೆಲ್ಲ ಇಟ್ಕೊಂಡಿದ್ದೇನೆ ಸಾರ್ವಜನಿಕರ ಸಮನ್ವಯದಲ್ಲಿ ಮಾತಾಡಬೇಕಾದ್ರೆ ಸಾರ್ವಜನಿಕರೇ ಒತ್ತಡ ಕೊಟ್ಟು ರಾಜ್ಕುಮಾರ್ ಅವರನ್ನು ನಿಲ್ಲಿಸಿರ್ತಕ್ಕಂಥದ್ದು. ಈ ಶಾರ್ಟ್ ಟೈಮು ಅದು ಇದು ಅಂತ ನೀವೇನು ಹೇಳಿದ್ರು, ರಾಜ್ಕುಮಾರ್ ಅವರಿಗೆ ಕಳೆದ 15 ದಿನಗಳ ಹಿಂದೆ ಈ ಗುರಿ ಇರಲಿಲ್ಲ, ಸಮಾಜ ಸೇವೆಯೇ ಪರಮೋಚ್ಚ ಪರಮ ಗುರಿ ಅಂತ ತಿಳ್ಕೊಂಡಿದ್ದೇನೆ. ಕಳೆದ ಏನು ಸುಮಾರು ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ ಅದರನ್ನೇ ಕಂಟಿನ್ಯೂಟಿ ಮಾಡ್ಕೊಂಡೋದ್ರೆ ಸಾಕು ನನ್ನ ಜನ್ಮ ಪಾವನ ಅಂದ್ಕೊಂಡಿದ್ರು. ಆದರೆ ಈಗ ಅವರಲ್ಲಿರ್ತಕ್ಕಂಥ ಪ್ರಣಾಳಿಕೆ ಏನಿದೆ ಸಮಾಜಕ್ಕೆ ಬಹಳಷ್ಟು ನಿಕಟವಾದ ರೀತಿಯಲ್ಲಿರೋದ್ರಿಂದ ಕೃಷ್ಣರಾಜಪುರ ಕ್ಷೇತ್ರದ ಸಾರ್ವಜನಿಕರು
ಒಬ್ಬೊಬ್ಬರನ್ನು ಬಂದು ಅಣ್ಣ ಇದೆಲ್ಲ ತಾವು ಮಾಡ್ತಾ ಇದ್ದೀರಾ, ಅಧಿಕಾರ ವರ್ಗದಲ್ಲಿ ನೀವು ಹೋದ್ರೆ ಅಂದರೆ ಬಹಳಷ್ಟು ಸೇವೆ ಮಾಡೋದಕ್ಕಿದೆ, ಇಲ್ಲಿವರೆಗೂ ನೀವು ಮಾಡಿರೋ ಸೇವೆ ಖರ್ಚು ವೆಚ್ಚ ಭಾಳಷ್ಟಿದೆ, ಮುಂದಿನ ದಿನಗಳಲ್ಲಿ ಆ ರೀತಿ ಆಗೋದು ಬೇಡ, ನಿಮಗೊಂದು ಅಧಿಕಾರ ಇದ್ದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದು ಸಾರ್ವಜನಿಕರ ಒತ್ತಡ ಅಭಿಪ್ರಾಯ ಎಲ್ಲ ತಗೊಂಡು ಇವ್ರನ್ನ ಒಂದು ಕಮಿಟಿ ಮಾಡಿ ಅದರಲ್ಲಿ ಎಲ್ಲರ ಅಭಿಪ್ರಾಯ ಬಂದ ಮೇಲೇ ಅವ್ರು ನಿರ್ಣಯ ತಗೊಂಡಿರೋದು. ಏನೋ ಸುಮಾರು ವರ್ಷಗಳಿಂದ ಮಾಡಿದರೆ ಅಂದರೆ ಇವ್ರು ನಿಂತ್ಕೊಳ್ಳೋ ಇದೇ ಇರಲಿಲ್ಲ, ಯಾವುದಾದ್ರು ರಾಷ್ಟ್ರೀಯ ಪಕ್ಷಗಳೇ ಬೇಲಾಡಿ ಕರ್ಕೊಂಡೋಗುವಂಥ ಸಾಹಸಗಳನ್ನು ಇಲ್ಲಿವರೆಗೂ ಏನಿದೆ ಕೆಲವು ವರ್ಷಗಳಿಂದ ಈಚೆಗೆ ಸಾಹಸ ಮಾಡಿದ್ದಾರೆ, ಕೆಲವು ದಿನಗಳಿಂದ ಈಚೆಗೆ ಕ್ಷಮಿಸಿ. ಆದರೆ ರಾಜ್ಕುಮಾರ್ ಅವರು ನನ್ನ ಕ್ರೇಯರ್ಪುರ ಕ್ಷೇತ್ರದ ಜನ ನನ್ನನ್ನು ಕೇಳಿದ್ದಾರೆ, ಅಧಿಕಾರ ಬಂದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು ಅಂತ ಸಾರ್ವಜನಿಕರ ಒತ್ತಡದ ಮೇರೆಗೆ ನಾನು ನಿಂತಿದ್ದೀನಿ ಅಂತೇಳಿ. ಅದಕ್ಕೇ ಶಾರ್ಟ್ ಟೈಮ್ನಲ್ಲಿ ತೊಗೊಂಡಿರೋದು, ಪೂರ್ವಾಪರ ಮುಂಚೆಯಿಂದನೇ ಮಾಡ್ಕೊಂಡಿದ್ರೆ ಅಂದರೆ ಅವರ ಗುರಿ ಗಮಿಗಳು ಇನ್ನೂ ಹೆಚ್ಚಿಗಿತ್ತು. ಆದರೆ ಸಾರ್ವಜನಿಕರ ಸೇವೆಯಲ್ಲಿ ಸ್ವಲ್ಪ ತಡ ಆಗ್ತಾ ಇತ್ತು, ಸೇವೆಗಳು ಒಂದಷ್ಟು ಬಾಕಿ ಉಳಿತಾ ಇತ್ತು, ಸೇವೆ ಮಾಡಿಕೊಂಡು ಇವಾಗ ಬಂದಿದ್ದಾರೆ. ಸ್ಟೆಪ್ಸ್ ಆನ್ ಸ್ಟೇಜಸ್ಸು ಕರೆಕ್ಟಾಗಿದೆ, ಅದು ಕೆಲವು ದಿನಗಳಂತ ತಾವು ಭಾವಿಸ್ಬೋದು, ಬಟ್ ಸಾಮಾಜಿಕವಾಗಿ ಬಹಳಷ್ಟು ಪ್ರಣಾಳಿಕೆಗಳನ್ನು ಪೂರ್ಣಗೊಳಿಸಬೇಕಾದ್ರೆ ಅಧಿಕಾರಕ್ಕೆ ಬರಲೇಬೇಕು, ವಿಧಿ ಇಲ್ಲ. ಸಮಾಜ ಅನ್ನೋದು ಭಾಳ ದೊಡ್ಡದು ಸರ್, ಜನಸಂಖ್ಯೆ ಅನ್ನೋದು ಭಾಳ ಭಾಳ ಹೆಚ್ಚುತ್ತಾ ಇದೆ. ಈ ಹಿಂದೆ ಇರ್ತಕ್ಕಂಥವ್ರು ಏನೆಲ್ಲನೂ ಫುಲ್ಫಿಲ್ ಮಾಡಿದಾರೋ ಅದರಲ್ಲಿ ಸ್ವಲ್ಪ ಇರೋ ಕೊರತೆಗಳನ್ನು ತುಂಬಿ ಮುಂದಿನ ಪ್ರಣಾಳಿಕೆಗಳನ್ನು ಹೆಚ್ಚನ್ನು ಮಾಡೋದಕ್ಕೋಸ್ಕರ ಇವರೆಲ್ಲನೂ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಆದ್ದರಿಂದ ಕೃಷ್ಣರಾಜಪುರದ ಏನು ಹೆಸರಿನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ, ರಾಜ್ಕುಮಾರ್ ಅವರನ್ನು ಏನೆಲ್ಲ ಪ್ರೋತ್ಸಾಹ ಕೊಟ್ಟು ಬೇಲಾಡಿ ಅವರನ್ನು ಎಮ್ ಎಲ್ ಎ ಆಗಿ ಏನು ನಾಮಿನೇಷನ್ ಮಾಡಿಸಿದ್ದೀರಾ, ಅವರ ಕೈ ಹಿಡಿದು ನೀವೇನಾದ್ರೂ ಗೆಲ್ಲಿಸಿದ್ರೆ ವಿಧಾನಸೌಧದ ಮೆಟ್ಲೊತ್ತೋದ್ರ ಜೊತೆಗೆ ಟೇಬಲ್ ಮೇಲೆ ಗುದ್ದಿ ಕೃಷ್ಣರಾಜಪುರದ ಏನು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಏನೆಲ್ಲನೂ ಕೆಲಸ ಕಾರ್ಯಗಳಿದ್ದಾವೆ ಅದನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಮೊದಲ ವ್ಯಕ್ತಿ ಆಗಿರ್ತಾರೆ ಅಂತ ನಾನು ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೆಟಿ ರಾಜ್ಕುಮಾರ್ ಅವರು ಹೌದು ಸರ್, ಸಾಮಾಜಿಕ ದೃಷ್ಟಿಗಳಲ್ಲಿ ಅದು ಒಂದು ಮಾತ್ರ. ಸಾರ್ವಜನಿಕರ ಹಿತಾಸಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ ರಾಜ್ಕುಮಾರ್ ಅವರು ಏನು ಮಾಡಿದ್ದಾರೆ ಅದು ಒಂದು ಮಾತ್ರ. ಇನ್ನು ಕೃಷ್ಣರಾಜಪುರ ಕ್ಷೇತ್ರಾಭಿವೃದ್ಧಿಗೋಸ್ಕರ ರ್ಯಾಲಿಗಳು ಮಾಡಿದ್ದಾರೆ, ಪ್ರೊಟೆಸ್ಟ್ಗಳು ಮಾಡಿದ್ದಾರೆ, ದೇವಸ್ಥಾನಗಳನ್ನು ಕಟ್ಟಿದ್ದಾರೆ, ಸಮಾವೇಶಗಳನ್ನು ಮಾಡಿದ್ದಾರೆ, ಒಂದಲ್ಲ ಎರಡಲ್ಲ ಸರ್, ಅದರಲ್ಲಿ ಒಂದು ಮಾತ್ರ. ಅದು ಬಡವಾಬಲ್ಲಿದರ ಒಂದು ದೃಷ್ಟಿಕೋನ ರಾಜ್ಕುಮಾರ್ಗೆ ಜಾಸ್ತಿ ಇರೋದರಿಂದ ಅದ್ರ ಮೊದಲ ಅಂಶದಾಗಿ ಬಂದಿದೆ. ಇನ್ನೂ ಹೆಚ್ಚಿನ ಕೆಲಸಗಳಿಗೆ ಚಾಲನೆ ಆಗಬೇಕು, ಸಾಮಾಜಿಕವಾಗಿ ಕೃಷ್ಣರಾಜಪುರ ಪ್ರಗತಿ ಪಥದಲ್ಲಿ ಮುಂದಜ್ಜೆ ಇಡಬೇಕು, ರಾಜ್ಯ ಮಟ್ಟದಲ್ಲಿ ಮಾದರಿ ಆಗಬೇಕಂತೇಳಿದ್ರೆ ಅಂದರೆ ಯುವ ಜನಾಂಗದ ಕೈನಲ್ಲೇ ಇರೋದು. ಯುವ ಪೀಳಿಗೆನೇ ಇವತ್ತಿನ ದಿನ ಸಮಾಜವನ್ನಾಗಲಿ ರಾಜ್ಯವನ್ನಾಗಲಿ ದೇಶವನ್ನಾಗಲಿ ಪ್ರಪಂಚವನ್ನಾಗಲಿ ಆಳ್ತಾ ಇರೋದು. ಅದು ಅದ್ಭುತಗಳ ಮೂಲಕನೇ ಆಳ್ತಾ ಇದ್ದಾರೆ ವಿನ ಏನೋ ಸಾಧಾರಣವಾಗಿ ಬಂದ ಕೆಲಸ ಮಾಡ್ದ ಹೋದ ಅಂತಲ್ಲ. ಆ ಒಂದು ನಿಟ್ಟಿನಲ್ಲಿ ರಾಜ್ಕುಮಾರ್ ಅವರು ಏನು ದಾಪು ಹೆಜ್ಜೆ ಇಟ್ಟಿದ್ದಾರೆ ಅದು ಕೃಷ್ಣರಾಜಪುರದ ಅಭಿವೃದ್ಧಿ ರಾಜ್ಯ ಮಟ್ಟದಲ್ಲಿ ಮಾದರಿಯಾಗುತ್ತೆ, ರಾಷ್ಟ್ರ ಮಟ್ಟದಲ್ಲೂ ಮಾದರಿಯಾಗುತ್ತೆ. ಕೆ ಆರ್ ಪುರದ ಜನ ಏನು ರಾಜ್ಕುಮಾರ್ ಅವರಿಗೆ ಪ್ರೋತ್ಸಾಹ ಕೊಟ್ಟು ಒತ್ತಡ ಕೊಟ್ಟು ಏನು ನಿಲ್ಲಿಸಿದ್ದಾರೆ ಅವರು ರಾಜ್ಕುಮಾರ್ ಅವರ ಕೈ ಹಿಡಿತಾರೆ, ವಿಧಾನಸೌಧದವರೆಗೂ ನಡೆಸ್ತಾರೆ. ಕೃಷ್ಣರಾಜಪುರದ ಅಭಿವೃದ್ಧಿಗೋಸ್ಕರ ಏನೆಲ್ಲ ರಾಜ್ಕುಮಾರ್ ಮನಸ್ಸಿನಲ್ಲಿ ಗುರಿ ಗಮ್ಯಗಳಿದ್ದಾವೆ ಅದಕ್ಕೆ ಸೂಕ್ತವಾದ ಅದ್ಭುತವಾದ ಒಂದು ಪರಿವರ್ತನೆಯನ್ನು ತರೋದ್ರ ಮುಖಾಂತರ ಸಾರ್ವಜನಿಕರು ಕೃಷ್ಣರಾಜಪುರದ ಸಾರ್ವಜನಿಕರು ರಾಜ್ಕುಮಾರ್ ಅವರ ಕೈ ಹಿಡಿತಾರೆ ಅಂತ ನಾನು ಆತ್ಮಸಾಕ್ಷಿಯಾಗಿ ತೃಪ್ತಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಮತದಾರರೇ, ಇದೊಂದು ಅವಕಾಶ ಕೊಟ್ಟೆ, ನಾನು ನಿಮ್ಮ ಮನೆ ಮಗ ಅಂದ್ಕೊಂಡು ಒಂದು ಸತಿ ಒಂದು ಮತ ಕೊಟ್ಟೆ, ನನಗೆ ಅವಕಾಶ ಕೊಡೆ, 5 ವರ್ಷ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಡ್ತೀನಿ. ಆಗ ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಕೆ ಆರ್ ಪುರ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ನಾನೇನಾನ ಗೆದ್ದರೆ ನಿಮಗೆ ಯಾವುದೇ ಒಂದು ಲೇಔಟಲ್ಲಿ ರೋಡ್ ಕೆಲಸ ತಾರ ಹಾಕ್ಬೇಕಾದ್ರೂ ಬಿಫೋರ್ 1 ವೀಕ್ ಬಿಫೋರ್ ಇಂಜಿನಿಯರ್ ಆಗಲಿ ಕಾಂಟ್ರಾಕ್ಟರ್ ಆಗಲಿ ನಿಮ್ಮನ್ನೆಲ್ಲ ಲೇಔಟಲ್ಲೆಲ್ಲ ಸೇರಿಸಿ ಮೀಟಿಂಗ್ ಮಾಡಿ ಇಲ್ಲಿ ಏನೇನು ಎಷ್ಟು ಡೆವಲಪ್ಮೆಂಟ್ಗೆ ಎಷ್ಟು ಇಂಚು ತಾರ ಬರಬೇಕು ಏನು ಎಲ್ಲ ಯಾವ ಥರ ಅವರು ಕೆಲಸ ಮಾಡ್ತಾರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಬರೋ ಒಂದು ವಾರ ಆದಮೇಲೆ ಕೆಲಸ ಮಾಡೋ ಥರ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ, ಕರಪ್ಷನ್ನ ಸ್ಟಾಪ್ ಮಾಡ್ತೀನಿ. ನನಗೊಂದು ಮಾತಾಡಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.